ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ನಮಸ್ಕಾರ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅರ್ಪಿಸ್ತಾ ಇರುವಂತಹ ವೈದ್ಯ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನ್ ಮಹಿಮಾ ವೈದ್ಯೋ ನಾರಾಯಣೋ ಹರಿ ಅಂತ ಒಂದು ಮಾತಿದೆ ಯಾಕಂತಂದರೆ ವೈದ್ಯನನ್ನು ಸಾಕ್ಷಾತ್ ನಾರಾಯಣನಿಗೆ ಹೋಲಿಸ್ತಾರೆ ಯಾಕಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ವೈದ್ಯರು ಪರಿಹಾರ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಅಲ್ವಾ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಆದರ್ಶ ಹಾಸ್ಪಿಟಲ್ನ ಡಾಕ್ಟರ್ ಆದಂತಹ ಡಾಕ್ಟರ್ ಎಸ್ ರಂಜಿತ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ ಅವರು ಇವತ್ತು ನಮಗೆ ಸ್ಥಾನಪಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತು ನಮಗೆ ನೀಡಲಿಕ್ಕಿದ್ದಾರೆ ಮೊದಲಿಂದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ ಅಲ್ವಾ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಮೊದಲಿಂದಾಗಿ ಕೇಳಬೇಕು ತಾಯಿ ಮಗುವಿಗೆ ಹಾಲುಣಿಸುವ ಪದ್ಧತಿ ಎನ್ನುವಂಥದ್ದು ಶತಶತಮಾನಗಳಿಂದ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಅಲ್ವಾ ಅಂದರೆ ತಾಯಿ ಅದೆ ಹಾಲನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ನಾನು ಮೊದಲನೇದಾಗಿ ಕೇಳೋದಾದರೆ ಸ್ತನಪಾನ ಅಂದರೆ ಏನು ಮೇಡಮ್ ಇದರಿಂದ ಏನು ಪ್ರಯೋಜನ ಅಂತ ಹೇಳ್ಬೋದಾ ಓಕೆ ಸ್ತನಪಾನ ಅಥವಾ ಬ್ರೆಸ್ಟ್ ಫೀಡಿಂಗ್ ಅಂತ ನಾವು ಏನು ಹೇಳ್ತೇವೆ ಅದೊಂದು ತಾಯಿಯಿಂದ ತಾಯಿಯಿಂದ ಮಗುವಿಗೆ ಸಿಗುವಂಥ ಅಮೃತ ಅದು ಸೊ ಅದು ನೇಚರೇ ನ್ಯಾಚುರಲ್ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬೋದು ನಾವು ಸೊ ಅದು ಯಾಕೆ ಆ ರೀತಿ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಅಮೃತಕ್ಕೆ ಯಾಕೆ ಹೋಲಿಸ್ತೇವೆ ನಾವು ಅದನ್ನು ಅಂತ ಹೇಳಿದರೆ ಹುಟ್ಟಿದ ಮಗುವಿಗೆ ತಕ್ಷಣ ಹುಟ್ಟಿದ ಒಂದು ಗಂಟೆ ಒಳಗಡೆ ಎದೆ ಹಾಲು ಉಣಿಸಬೇಕು ಅದು ಗೋಲ್ಡನ್ ಅವರ್ ಆಫ್ ಬರ್ತ್ ಆಫ್ಟರ್ ಬರ್ತ್ ಅಂತ ಹೇಳ್ತೇವೆ ಆ ಒಂದು ಗಂಟೆಯಲ್ಲಿ ಆ ಸನಪಾನದ ಫಸ್ಟ್ ಒಂದು ಹನಿ ಕೂಡ ಆ ಮಗುವಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬಿಡುತ್ತದೆ ಸೊ ಹಾಗಾಗಿ ನಾವು ಏನು ಹೇಳ್ತೇವೆ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳುವಂತದ್ದು ಆದಷ್ಟು ಬೇಗ ಹುಟ್ಟಿದ ಮಗುವಿಗೆ ಆದಷ್ಟು ಬೇಗ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಾವು ಹೇಳ್ತೇವೆ ಇದರಿಂದ ಏನು ಪ್ರಯೋಜನ ಮೇಡಮ್ ಅಂದ್ರೆ ಮಗುವಿಗೆ ಓಕೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ ತಕ್ಷಣ ಹುಟ್ಟಿದ ತಕ್ಷಣ ಮಗು ಏನು ಇನ್ನೇನು ಉಸಿರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಫಸ್ಟ್ ಕ್ರೈ ಆಗತ್ತೆ ಮಗು ಹುಟ್ಟಿದ ತಕ್ಷಣ ಒಂದು ಬೊಬ್ಬೆ ಅಂತ ಆಗ್ತದೆ ಹುಟ್ಟಿದ ಮಗು ಅತ್ತ ನಂತರ ಏನಾಗುತ್ತೆ ಅದಕ್ಕೆ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಬಾಡಿಯಲ್ಲಿ ಇರುವಂತ ತಾಯಿಯ ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬಂದ ತಕ್ಷಣ ಅದಕ್ಕೆ ಶುಗರ್ ಸಕ್ಕರೆ ಅಂಶ ಬಾಡಿಯಲ್ಲಿ ಅದರ ಮಿನರಲ್ಸ್ ಆಗ್ಲಿ ಅದೆಲ್ಲ ಪೂರೈಕೆ ಆಗಬೇಕಾದ್ರೆ ಹುಟ್ಟಿದ ಒಂದು ಗಂಟೆ ಒಳಗೆ ಮಗುವಿಗೆ ಎದೆ ಹಾಲು ಸಿಗಬೇಕು ಏನೆಲ್ಲ ಆಗುತ್ತೆ ಆ ಟೈಮಲ್ಲಿ ಒಂದು ಗಂಟೆ ಒಳಗಡೆ ಪಾಶ್ಚಾತ್ಯ ದೇಶದಲ್ಲಿ ಮಾಡ್ತಾರೆ ಹುಟ್ಟಿದ ಮಗು ಅಥವಾ ಕ್ಲೀನ್ ಸಮ ಇದು ಮಾಡುವ ಮುಂಚೆ ಕರುಳ ಬಳ್ಳಿ ಕಟ್ ಮಾಡುವ ಮುಂಚೆ ಹೆರಿಗೆ ನಾರ್ಮಲ್ ಆದ್ರೆ ತಾಯಿ ಎದೆ ಮೇಲೆ ಹಾಕಿ ಬಿಡ್ತಾರೆ ಹೆಜರೆನ್ ಆದ್ರೆ ಸಹ ಹುಟ್ಟಿದ ಮಗುವನ್ನ ಅವರು ಕರುಳ ಬಳ್ಳಿ ಕಟ್ ಮಾಡುವಷ್ಟಲ್ಲೇ ತಾಯಿಯ ಎದೆಗೆ ಹಾಕ್ತಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇದು ಇದ್ರ ಇದರ ಉಪಯೋಗ ಏನಂತ ಹೇಳಿದ್ರೆ ಈ ತಾಯಿಗೂ ಇದರದ್ದು ಉಪಯೋಗ ಇದೆ ಮಗುವಿಗೂ ಉಪಯೋಗ ಇದೆ ಸೊ ಫಸ್ಟ್ ಸಿಗುವಂತ ಅಮೃತವು ಎಲ್ಲಾ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮದ ಮೂಲಕ ಎಲ್ಲ ತಾಯಂದಿರಿಗೂ ಎಲ್ಲ ಜನರಿಗೂ ನಾವು ನಾವೊಂದು ಸಂದೇಶವನ್ನು ಕೊಡಬೇಕಾಗತ್ತೆ ಹಾಗಾಗಿ ತಾಯಿ ಮತ್ತು ಮಗುವಿನ ಬಾಂಧವ್ಯ ಆ ಹುಟ್ಟಿದ ಮಗುವಿಗೆ ಬರುವಂತ ಎಲ್ಲ ಪ್ರಯೋಜನಗಳು ಎದೆಹಾಲಲ್ಲಿ ಇದೆ ಖಂಡಿತ ಇನ್ನೊಂದು ಕೇಳ್ಬೇಕು ಸಾಕಷ್ಟು ತಾಯಿಯಂದ್ರಿಗೆ ಇವಾಗ ಡೆಲಿವರಿ ಆದ ನಂತರದಲ್ಲಿ ಹಾಲು ಉತ್ಪತ್ತಿ ಆಗುದಿಲ್ಲ ಇದಕ್ಕೇನಾದ್ರೂ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ ಅಂತ ಆ ನಾವೇನ್ ಹೇಳ್ತೇವೆ ಅಂತ ಹೇಳಿದ ಹೇಳಿದ್ರೆ ಯಾವ ತಾಯಿಗೂ ದೇವರು ಹಾಲಿಲ್ಲದೆ ಹೌದು ಹಾಡುದಿಲ್ಲ ಎಲ್ಲರ ದೇಹದಲ್ಲಿ ಹಾಲು ಉತ್ಪತ್ತಿ ಯಾವಾಗ ಗರ್ಭಿಣಿಯ ಸಮಯದಿಂದಲೇ ಹಾಲು ಉತ್ಪತ್ತಿ ಆಗತ್ತೆ ಇದು ಹೆರಿಗೆ ಆಗ ಆದ ತಕ್ಷಣ ಆಗುವಂತ ಕಾರ್ಯಕ್ರಮ ಅಲ್ಲ ದೇವರು ಗರ್ಭಿಣಿ ಅವಸ್ಥೆಯಲ್ಲಿ ಒಂಬತ್ತು ತಿಂಗಳು ಯಾಕೆ ಕೊಟ್ಟಿದ್ದಾರೆ ತಾಯಿಯು ಸಂಪೂರ್ಣ ಪೌಷ್ಟಿಕ ಆಹಾರ ತೆಕ್ಕೊಂಡು ಹೊಟ್ಟೆ ಒಳಗಡೆ ಇರುವ ಮಗುವಿಗೆ ಹೇಗೆ ದೊಡ್ಡದು ಎರಡೂವರೆ ಕೆ ಜಿ ಬರುವ ಹಾಗೆ ಹೇಗೆ ಹುಟ್ಟಿದ ಮಗು ತೂಕ ಹೇಗೆ ಬರ್ತದೆ ಹಾಗೆ ಹಾಲು ಕೂಡ ಸಾಧಾರಣ ಫಸ್ಟ್ ಮಗು ಇದು ಹಾರ್ಟ್ ಬಿಟ್ಟಿದ್ದು ಯಾವಾಗ ನಾವು ಸ್ಕ್ಯಾನ್ ಮಾಡ್ತೇವೆ ಆ ಟೈಮಿಂದ ಫಿಸಿಯೋಲಾಜಿಕಲ್ಲು ಎಲ್ಲ ಪ್ರಾಸೆಸ್ ಸ್ಟಾರ್ಟ್ ಆಗಿ ಇರ್ತದೆ ಒಂಬತ್ತು ಏಳು ಒಂಬತ್ತು ತಿಂಗಳಲ್ಲಿ ಆರೇಳು ಆಗುವಷ್ಟರಲ್ಲಿ ತಾಯಿ ನಮ್ಗೆ ಬಂದು ಹೇಳ್ತಾರೆ ಏಳು ತಿಂಗಳಲ್ಲೇ ನಂಗೆ ಎದೆ ಒಳಗೆ ಏನೋ ಭಾರ ಅನ್ಸ್ತಾ ಇದೆ ಡಾಕ್ಟರ್ ಏನೋ ಒಂದು ಕೆಲವರಿಗೆ ಏಳನೇ ತಿಂಗಳಿಂದನೇ ಎದೆ ಹಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ನಾವೇನ್ ಹೇಳುದು ಈಗ ಹುಟ್ಟಿದ ತಕ್ಷಣ ಹಾಲ್ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ನಾವು ಗರ್ಭಿಣಿ ಅವಳು ಗರ್ಭಿಣಿಯಲ್ಲಿ ಇರುವಾಗ ಎಲ್ಲಿಯೋ ನಾವು ಅವಳ ಪೌಷ್ಟಿಕ ಆಹಾರ ತಕ್ಕೊಳ್ಳುವಂಥದ್ದು ನಾವು ಮಿಸ್ ಮಾಡಿರ್ಬೋದು ಎಲ್ಲ ತಾಯಂದಿರಿಗೆ ಹುಟ್ಟಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸ್ವಲ್ಪ ಆದರೂ ಹಾಲು ಉತ್ಪತ್ತಿ ಆಗತ್ತೆ ಆದರೆ ಕೆಲವರಿಗೆ ಏನಾಗುತ್ತೆ ಅವರಿಗೆ ಅವರ ಮೈಯಲ್ಲಿ ರಕ್ತ ಕಡಿಮೆ ಇರ್ಬೋದು ಪೌಷ್ಟಿಕಾಂಶ ವಿಟಮಿನ್ ಅಥವಾ ಮಿನರಲ್ಸ್ ಅಥವಾ ಕ್ಯಾಲ್ಶಿಯಂ ಅಂಶ ಬಾಡಿಯಲ್ಲಿ ಕಡಿಮೆ ಇರ್ಬೋದು ಅಥವಾ ಹೆರಿಗೆ ಟೈಮಲ್ಲಿ ತುಂಬ ಕೆಲವರು ಎರಡು ಮೂರು ದಿನ ಹೆರಿಗೆ ನೋವು ತಿಂದಿರ್ತಾರೆ ಹೆರಿಗೆ ಕಷ್ಟಕರವಾಗಿರುತ್ತೆ ಅಥವಾ ಅವರಿಗೆ ಟೈಮ್ ಟೈಮಲ್ಲಿ ಹೆರಿಗೆ ಆದ ನಂತರ ಟೈಮ್ ಟೈಮಲ್ಲಿ ತುಂಬಾ ಸುಸ್ತು ತುಂಬಾ ರಕ್ತಸ್ರಾವವಾಗಿರುತ್ತೆ ಹಾಗೆ ಅವರ ಬಾಡಿಯಲ್ಲಿ ಅವರಿಗೆ ಸ್ಟ್ರೆಸ್ಸು ಟೆನ್ಷನ್ನು ಏನಾದರೂ ಇದ್ರೆ ಫಸ್ಟಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಾಲು ಉತ್ಪತ್ತಿ ಆಗುದಿಲ್ಲ ಆದರೆ ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರದು ಹುಟ್ಟಿದ ತಕ್ಷಣ ಆ ಮಗುವಿಗೆ ಎದೆ ಹಾಲಿಗೆ ಹಾಕಿ ಬಿಡಬೇಕು ನಾವು ಮಗು ಸಕ್ ಮಾಡಿದ ನಂತರ ಅಂದ್ರೆ ತಾಯಿಯ ಎದೆಹಾಲನ್ನ ಮಗು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡುವ ಆ ಕ್ರಿಯೆಯಿಂದನೇ ಆಕ್ಚುಲಿ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹಾಲಿಲ್ಲ ಅಂತ ಒಮ್ಮೆ ಲ್ಯಾಕ್ಟೋಜನಿಗೆ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಮದು ಮಿಸ್ಟೇಕ್ ಆಗಿ ಬಿಡ್ತದೆ ಯಾಕಂತ ಹೇಳಿದ್ರೆ ತಾಯಿಯ ಎದೆ ಹಾಲು ಜಾಸ್ತಿ ಆಗ್ಲಿಕ್ಕೆ ಕಾರಣ ಮಗುವಿನ ಚೀಪುವಿಕೆ ಸೊ ಮಗು ಎದೆಗೆ ಹಾಕುವ ಮೇನ್ ರೀಸನ್ ಅದೇ ಮಗು ಒಮ್ಮೆ ಚೀಪಿದ ತಕ್ಷಣ ಅಥವಾ ಮಗು ಅಳುವ ಶಬ್ದ ಕೇಳಿದಾಗ ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಸಿಗ್ನಲ್ಸ್ ತಾಯಿಗೆ ಬ್ರೈನಿಗೆ ಸಿಗ್ನಲ್ ಹೋಗ್ತದೆ ಅಲ್ಲಿಂದ ಎದೆ ಹಾಲು ಉತ್ಪತ್ತಿಯಾಗುವ ಹಾರ್ಮೋನ್ಸ್ ಪ್ರೊಲ್ಯಾಕ್ಟಿನ್ ಇದೆ ಆಕ್ಸಿಟೋಸನ್ ಇದೆ ಅದೊಂದು ರಿಫ್ಲಕ್ಸ್ ಬ್ರೆಸ್ಟ್ ಫೀಡಿಂಗ್ ರಿಫ್ಲಕ್ಸ್ ಆಕ್ಟಿವೇಟ್ ಆಗುತ್ತೆ ಅದರ ನಂತರ ತನ್ನಷ್ಟಕ್ಕೆ ಹಾಲು ಉತ್ಪತ್ತಿ ಆಗುತ್ತೆ ಕೆಲವರಿಗೆ ಒಂದೆರಡು ಡ್ರಾಪ್ಸು ಕೆಲವರಿಗೆ ಒಂದು ಲೋಟ ಬರುತ್ತೆ ಅದೆಲ್ಲ ಅವರವರ ದೇಹದ ಪೌಷ್ಟಿಕ ಅಂಶ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ ಬಟ್ ನಾವು ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ಆದಷ್ಟು ಎದೆ ಹಾಲಿಗೆ ನಾವು ಮಗುವಿಗೆ ಹಾಕ್ಬೇಕು ಯಾಕಂತ ಹೇಳಿದ್ರೆ ಒಂದು ವೇಳೆ ನಾವು ಲ್ಯಾಕ್ಟೋಜನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಆ ಇನಿಷಿಯಲ್ ರಿಫ್ಲೆಕ್ಸ್ ಎಲ್ಲಿ ಆಕ್ಟಿವೇಟ್ ಆಗಿರೋದಿಲ್ಲ ಅಲ್ಲಿಗೆ ಅವಳಿಗೆ ಎದೆ ಹಾಲು ಬರ್ಲಿಕ್ಕೆ ಟೈಮ್ ಮುಂದೆ ಹೋಗ್ತದೆ ಮತ್ತೆ ಆ ಫಸ್ಟ್ ಬರುವಂತ ಹಾಲು ದಪ್ಪವಾಗಿರೋ ಹಳದಿ ಕಲ್ಲರ್ ಏನು ಹಾಲಿದೆ ಕೊಲೆಸ್ಟ್ರಮ್ ಅಂತ ನಾವು ಹೇಳ್ತೇವೆ ಆ ಹಾಲು ಮಗುವಿಗೆ ತಪ್ಪದೆ ಕೊಡ್ಬೇಕು ನಾವು ಸೊ ಆ ಟೈಮ್ ನ ನಾವು ಮಿಸ್ ಮಾಡಬಾರದು ಎಲ್ಲ ತಾಯಂದಿರಿಗೆ ಅಥವಾ ಅವರ ಮನೆಯವರಿಗೆ ನಾವು ಹೇಳುವಂತದ್ದು ಲ್ಯಾಕ್ಟೋಜನ್ ಉಪಾಯ ಇದೆ ಆದ್ರೆ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಒಳ್ಳೇದಾಗ್ಬೇಕಿದ್ರೆ ಫಸ್ಟ್ ಎದೆಹಾಲನ್ನೇ ನಾವು ಆದಷ್ಟು ಓಕೆ ಖಂಡಿತ ಯಾಕೆ ನಾನ್ ನೋಡಿದ ಪ್ರಕಾರ ಸಾಕಷ್ಟು ತಾಯಂದ್ರಲ್ಲಿ ಹಾಲು ಉತ್ಪತ್ತಿ ಆಗೋದಿಲ್ಲ ಅಂತ ಲೆಕ್ಟೋಜನ್ಗೆ ಮೊರೆ ಹೋಗ್ತಾ ಇದ್ದಾರಲ್ವಾ ಸೊ ಆ ಕಾರಣದಿಂದ ಕೇಳಿದೆ ನೀವ್ ಹೇಳಿದ್ರಿ ಹಾಲಿನಲ್ಲಿ ವಿಧಗಳಿದೆಯಾ ಏನಾದ್ರು ಇವಾಗ ನೀವು ಹಳದಿ ಹಾಲು ಅಂತ ಹೇಳಿದ್ರಲ್ವಾ ಸೊ ಏನಾದ್ರು ವಿಧಗಳಿದೆಯಾ ಅದ್ರ ಬಗ್ಗೆ ಹೇಳ್ಬೋದು ಹೇಳ್ತೇವೆ ನಾವು ಬ್ರೆಸ್ಟ್ ಮಿಲ್ಕ್ ಅಂತ ಹೇಳುವಂತದ್ದು ನಾಲ್ಕೈದು ವಿಧಗಳಲ್ಲಿ ಬರ್ತದೆ ಅಂತ ಹೇಳ್ತಾರೆ ಸೊ ಫಸ್ಟ್ ಏನ್ ಬರುತ್ತೆ ಫಸ್ಟ್ ಹುಟ್ಟಿದ ತಕ್ಷಣ ಬರುವಂತ ಹಳದಿ ದಪ್ಪ ಹಾಲನ್ನ ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೇವೆ ಇದು ಗಿಣ್ಣು ಅಂತ ನಾವು ಇದರಲ್ಲಿ ಹೇಳ್ತಾರೆ ಆ ಹಾಲು ತುಂಬಾ ಉಪಯೋಗಕರ ಮಗುವಿಗೆ ಯಾಕಂತ ಹೇಳಿದ್ರೆ ಅದು ನಿಜವಾಗಿಯೂ ಅಮೃತ ಅದರಲ್ಲಿ ಇಮ್ಯುನಿಟಿ ಬೂಸ್ಟರ್ಸ್ ಇದೆ ಹುಟ್ಟಿದ ಮಗುವಿನ ಕರುಳಲ್ಲಿ ಬರುವಂತ ನ್ಯಾಚುರಲ್ ಬ್ಯಾಕ್ಟೀರಿಯಾವನ್ನು ಅದು ಆಕ್ಟಿವೇಟ್ ಬಿಡ್ತದೆ ಸೊ ಮಗುವಿನ ಡೈಜೆಷನ್ ಅನ್ನ ಆಕ್ಟಿವೇಟ್ ಮಾಡ್ತದೆ ಕರುಳು ಕ್ಯಾನ್ಸರ್ ಮಗುವಿಗೆ ಬರುವಂತ ಕರುಳಿನ ಇನ್ಫೆಕ್ಷನ್ಸ್ ಎದೇದು ಇನ್ಫೆಕ್ಷನ್ಸ್ ಎಲ್ಲವನ್ನು ತಡೆಯುವಂತ ಇಮ್ಯುನೋಗ್ಲೋಬಿಲೆನ್ಸ್ ಅಂತ ನಾವು ಈಗ ಎಲ್ಲ ಕೇಳ್ತಾ ಇದ್ದೇವೆ ಕೋವಿಡ್ ಇಂದ ಇಮ್ಯುನಿಟಿ ಬರಬೇಕು ಅದು ಇಮ್ಯುನಿಟಿ ಬರಬೇಕು ಇದು ಯಾವ್ದ್ರದ್ದು ತಲೆ ಬಿಸಿ ಇಲ್ಲ ತಾಯಿಯ ಹಾಲಲ್ಲೇ ತಾಯಿಗೆ ಇರುವಂತ ಎಲ್ಲ ಪೌಷ್ಟಿಕಾಂಶಗಳು ಆ ಹಾಲಲ್ಲಿ ಮಗುವಿಗೆ ಬರ್ತದೆ ಇದು ಕೊಲೆಸ್ಟ್ರಾಮ್ ಇದು ಹುಟ್ಟಿದ ತಕ್ಷಣ ಬರುವಂತಹ ಹಾಲು ಅದು ಒಂದು ಫೋರ್ ಡೇಸ್ ತನಕ ಇರ್ಬೋದು ಟೂ ತ್ರೀ ಡೇಸ್ ಅದರ ನಂತರ ಏನು ಬರ್ತದೆ ಒಂದು ಟ್ರಾನ್ಸಿಷನಲ್ ಮಿಲ್ಕ್ ಅಂತ ನಾವು ಹೇಳ್ತೇವೆ ಟ್ರಾನ್ಸಿಷನಲ್ ಅಂದ್ರೆ ಒಂದು ಹತ್ತು ದಿನ ತನಕ ಇರ್ತದೆ ಅದು ಕೆಲವರಿಗೆ ತೆಳು ಇರ್ತದೆ ಕೆಲವರಿಗೆ ದಪ್ಪ ಇರ್ತದೆ ಸೊ ಅದು ಟ್ರಾನ್ಸಿಷನಲ್ ಮಿಲ್ಕ್ ಮತ್ತೆ ಲಾಸ್ಟ್ಗೆ ಅವರಿಗೆ ಫಿಕ್ಸ್ಡ್ ಒಂದು ಮಿಲ್ಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎರಡು ವರ್ಷ ಆಗ್ತಾ ಬರುವಾಗ ಮಗು ಹಾಲು ಉಸ್ಲಿಕ್ಕೆ ಕಡಿಮೆ ಮಾಡಿ ಬೇರೆ ಆಹಾರ ಸ್ಟಾರ್ಟ್ ಮಾಡುವಂತ ಮಿಲ್ಕ್ ಏನಿದೆ ಅದು ಇನ್ವೊಲ್ಯೂಷನಲ್ ಅಂದ್ರೆ ವೀನಿಂಗ್ ಮಿಲ್ಕ್ ಅಂತ ನಾವು ಹೇಳ್ತೇವೆ ಈಗ ಪ್ರತಿಯೊಂದು ಸಲ ಹಾಲು ಕೊಡುವಾಗ್ಲೂ ಮಗುವಿಗೆ ಹಾಲು ಕೊಡುವಾಗ ಎರಡು ರೀತಿಯ ಮಿಲ್ಕ್ ಬರ್ತದೆ ಒಂದ್ಸಲ ಮಗು ಹಾಲು ಉಣಿಸ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಫೋರ್ ಮಿಲ್ಕ್ ಮತ್ತೆ ಹೈನ್ ಮಿಲ್ಕ್ ಅಂತ ಬರ್ತದೆ ಫೋರ್ ಮಿಲ್ಕ್ ಅಂತ ಹೇಳುವಂತದ್ದು ಏನಂದ್ರೆ ಮಗುವಿಗೆ ಫಸ್ಟ್ ಎದೆ ಮೇಲೆ ಹಾಕಿದ ತಕ್ಷಣ ನೀರಿನ ರೂಪದಲ್ಲಿ ರೆಸ್ಟ್ ಮಿಲ್ಕ್ ಬರ್ತದೆ ಆ ಮಿಲ್ಕ್ ಆ ಫಸ್ಟ್ ಮಗುವಿಗೆ ಬಾಯಾರಿಕೆ ಆಗಿರ್ತದಲ್ಲ ಇಟ್ ಕ್ವೆಂಚಸ್ ತರ್ಸ್ಟ್ ಆಫ್ ದ ಬೇಬಿ ಮತ್ತೆ ಮಿನರಲ್ಸ್ ಇರ್ತದೆ ಅದರಲ್ಲಿ ಪೊಟ್ಯಾಷಿಯಂ ಆಗಲಿ ಕ್ಯಾಲ್ಶಿಯಂ ಆಗಲಿ ಎಲ್ಲ ಅದರಲ್ಲಿ ಬರ್ತದೆ ಅದು ಅದಾಗಿ ಮಗು ಚೀಪ್ತಾ ಹೋದಾಗೆ ಹೈಂಡ್ ಮಿಲ್ಕ್ ಅಂತ ಬರ್ತದೆ ಹೈಂಡ್ ಮಿಲ್ಕ್ ಅಂತ ಹೇಳುವಂಥದ್ದು ತುಂಬಾ ಉಪಯೋಗಕರ ಯಾಕಂತ ಹೇಳಿದ್ರೆ ಅದರಲ್ಲಿ ಮಗುವಿಗೆ ಫ್ಯಾಟಿನ್ ಅಂಶ ಸಿಗ್ತದೆ ಹಿಮೋಗ್ಲೋಬುಲಿನ್ ಸಿಗ್ತದೆ ತೂಕ ಜಾಸ್ತಿ ಆಗ್ಲಿಕ್ಕೆ ಎರಡೂ ಹಾಲುಗಳು ಬೇಕು ಕೆಲವರು ಮಾಡ್ತಾರೆ ಒಂದು ಗೆ ಕೊಟ್ಟು ಬಿಡ್ತಾರೆ ಅರ್ಧದಲ್ಲಿ ಕೊಡ್ತಾರೆ ಬಿಡ್ತಾರೆ ಎರಡೂ ಬ್ರೆಸ್ಟ್ ಅಲ್ಲಿ ಹಾಲು ಕೊಡ್ಬೇಕು ಯಾಕಂತ ಹೇಳಿದ್ರೆ ಒಂದು ಬ್ರೆಸ್ಟ್ ಅಲ್ಲಿ ಹಾಲು ಕೊಡುವಾಗ ಸಿಗ್ನಲ್ ತಲೆಗೆ ತಾಯಿಯ ಬ್ರೈನ್ ಗೆ ಸಿಗ್ನಲ್ ಹೋಗಿ ಇನ್ನೊಂದು ಬ್ರೆಸ್ಟ್ ಅಲ್ಲಿ ಸಹ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಂದು ವೇಳೆ ಒಂದೇ ಬ್ರೆಸ್ಟ್ ಅಲ್ಲಿ ಕೊಡ್ತಾ ಹೋದ್ರೆ ಇನ್ನೊಂದು ಬ್ರೆಸ್ಟ್ ಅಲ್ಲಿ ಸಿಗುವಂತ ಪೌಷ್ಟಿಕಾಂಶಗಳು ಮಗುವಿಗೆ ಸಿಗುದಿಲ್ಲ ಮತ್ತೆ ಇನ್ನೊಂದು ಬ್ರೆಸ್ಟ್ ಅಲ್ಲಿ ಆಲ್ರೆಡಿ ಹಾಲು ಬಂದಿರ್ತದೆ ಸೊ ಏನಾಗತ್ತೆ ಅಂತ ಹೇಳಿದ್ರೆ ಆ ಹಾಲು ಅಲ್ಲೇ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿಯೊಂದು ಸಲ ತಾಯಿಯು ಎರಡೂ ಬ್ರೆಸ್ಟ್ಗೆ ಮಗುವಿಗೆ ಹಾಕಿ ಎರಡೂ ಬ್ರೆಸ್ಟ್ಗೆ ಹಾಲು ಕೊಡ್ಬೇಕಾಗತ್ತೆ ಈ ರೀತಿಯಲ್ಲಿ ರೀತಿಯಲ್ಲಿ ವಿಧಗಳಿದೆ ಎದೆ ಹಾಲಲ್ಲಿ ಇವಾಗ ಹುಟ್ಟಿದ ಮಗುವಿಗೆ ಅವರ್ ಗ್ಯಾಪ್ ಅಲ್ಲಿ ಹಾಲ್ ಕೊಡಬೇಕು ಮೇಡಮ್ ಹುಟ್ಟಿದ ಮಗುವಿಗೆ ಹುಟ್ಟಿದ ತಕ್ಷಣವೇ ತಾಯಿಯ ಎದೆ ಮೇಲೆ ಹಾಕಬೇಕು ಹೇಳ್ತೇವೆ ಗ್ಯಾಪ್ ಅಂತ ನಾವು ಬಿಡಲೇಬಾರದು ಯಾಕಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಟೈಮ್ ಅನ್ನ ನಾವು ಮಿಸ್ ಮಾಡಿದ ಹಾಗೆ ಆಗ್ತದೆ ಸೊ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒನ್ಸ್ ದ ಬ್ರೆಸ್ಟ್ ಅದರಿಂದ ಆಗುವಂಥ ಪರಿಣಾಮಗಳು ತುಂಬ ಇವೆ ಯಾಕಂತ ಹೇಳಿದರೆ ಮಗುವಿಗೆ ಪೌಷ್ಟಿಕಾಂಶ ಎಲ್ಲ ಸಿಗುವುದಲ್ಲದೆ ಅಲ್ಲಿ ತಾಯಿಯ ಗರ್ಭಕೋಶದಿಂದ ಮಗು ಹೊರಗಡೆ ಬಂದಾಗ ಏನಾಗುತ್ತೆ ಒಂದ್ಸಲ ನಾರ್ಮಲ್ ಡೆಲಿವರಿ ನಾರ್ಮಲ್ ಡೆಲಿವರಿಯಲ್ಲಿ ಅರ್ಧ ಲೀಟರ್ ಅಷ್ಟು ಮಿನಿಮಮ್ ಬ್ಲಡ್ ಲಾಸ್ ಆಗುತ್ತೆ ಸಿಸರೇನಲ್ಲಿ ಒಂದು ಒಂದೂವರೆ ಲೀಟ್ರಷ್ಟು ರಕ್ತ ಹೊರಗಡೆ ಬರುತ್ತೆ ನಾವು ಎದೆ ಮೇಲೆ ಮಗುವನ್ನು ಎಷ್ಟು ಬೇಗ ಹಾಕ್ತೇವೋ ಅಷ್ಟು ಬೇಗ ಏನಾಗುತ್ತೆ ಎದೆಗೆ ಮಗು ಚೀಪ್ ಇದ್ದಾಗ ಅಂತ ಹೇಳಿದ್ರೆ ಅಲ್ಲಿಂದ ಸಿಗ್ನಲ್ ಗರ್ಭಕೋಶಕ್ಕೆ ಹೋಗತ್ತೆ ಸೊ ಗರ್ಭಕೋಶ ಸಂಕುಚಿತವಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅದು ಒಂದು ನೇಚರ್ ಮಾಡಿರುವಂತ ಒಂದು ಬ್ಲೀಡಿಂಗ್ ಅನ್ನ ಕಡಿಮೆ ಮಾಡುವಂತ ವಿಧ ಅದು ವಿಧಾನ ಅದು ನ್ಯಾಚುರಲಿ ನಾವು ಇಂಜೆಕ್ಷನ್ ಎಲ್ಲ ಕೊಟ್ಟು ಬ್ಲೀಡಿಂಗ್ ನಿಲ್ಸ್ಬೇಕಂತಾನೇ ಇಲ್ಲ ಎದೆ ಹಾಲಿಗೆ ಮಗು ಹಾಕಿದ ತಕ್ಷಣವೇ ಅಲ್ಲಿಂದ ಎದೆ ಗರ್ಭಕೋಶಕ್ಕೆ ಸಿಗ್ನಲ್ ಹೋಗಿ ತನ್ನಷ್ಟಕ್ಕೆ ಗರ್ಭಕೋಶ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ತಾಯಿಗೆ ಸಹ ಅದರಿಂದ ತುಂಬಾ ಉಪಯೋಗ ಇದೆ ಬ್ಲಡ್ ಲಾಸ್ ಅನ್ನುವಂಥದ್ದು ಹೆರಿಗೆ ಹಾಗೂ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಸೊ ಇಬ್ಬರಿಗೂ ಸಹ ಇದು ತುಂಬಾ ಉಪಯೋಗಕರ ಸೊ ಆದಷ್ಟು ಬೇಗ ಮಗುವನ್ನ ಎದೆ ಮೇಲೆ ಹಾಕಬೇಕು ಇನ್ನೊಂದು ಕೇಳಬೇಕು ಕೆಲವರಲ್ಲಿ ಹಾಲು ತುಂಬಾ ಹೆಚ್ಚಾಗಿ ಆ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಸಿಚುಯೇಷನ್ ಏನ್ ಮಾಡ್ಬೋದು ಏನಂತ ಹೇಳಿದ್ರೆ ಈಗ ಎದೆ ಹಾಲು ಕೊಡುವಂತದ್ದು ಏನಿದೆ ನಾನು ಆಲ್ರೆಡಿ ಹೇಳಿದಾಗೆ ಅದೊಂದು ಬಾಂಡಿಂಗ್ ಆಗ್ಬೇಕು ತಾಯಿ ಮತ್ತೆ ಮಗುವಲ್ಲಿ ಮತ್ತೆ ಮಗುವಿಗೆ ಸಹ ತಾಯಿಯ ಪರಿಚಯ ಆಗ್ಬೇಕು ಒಮ್ಮೆಲೆ ಅದಕ್ಕೆ ಇದು ತಾಯಿ ಅಂತ ನಾವು ಹೇಳುವಾಗೆ ಇಲ್ಲ ಸೊ ಇಟ್ ಇಸ್ ಏನಂತ ಹೇಳ್ತೇವೆ ಆ ಬಾಂಧವ್ಯ ಆದ ತಕ್ಷಣ ಏನಾಗತ್ತೆ ಕೆಲವರಿಗೆ ತುಂಬಾ ಪ್ರಾಬ್ಲಮ್ಸ್ ಬರತ್ತೆ ಬ್ರೆಸ್ಟ್ ಮಿಲ್ಕ್ ಕೊಡ್ಬೇಕಿದ್ರೆ ಒಂದು ಅದರಲ್ಲಿ ನೀವು ಹೇಳಿದಾಗೆ ಎದೆ ಹಾಲು ತುಂಬಾ ಬರುದು ಅದು ಒಂದು ಫೋರ್ ಡೇಸ್ ಆಗ್ಬೇಕಿದ್ರೆ ತುಂಬುತ್ತಾ ಹೋಗ್ತದೆ ಸೊ ಅದಕ್ಕೆ ಕಾರಣಗಳು ಹಲವಾರು ನಾನ್ ಹೇಳಿದಾಗೆ ಎರಡು ಗೆ ಅವರು ಹಾಲು ಕೊಡುದಿಲ್ಲ ಒಂದು ಬ್ರೆಸ್ಟ್ ಅಲ್ಲಿ ಕೊಟ್ಟು ಇನ್ನೊಂದು ಬ್ರೆಸ್ಟ್ ಅನ್ನ ಹಾಗೆ ಬಿಡ್ತಾರೆ ಆವಾಗ ಹಾಲು ನಿಂತು ಬಿಡ್ತದೆ ತುಂಬಾ ಕೆಲವರು ಈಗ ಏನ್ ಮಾಡ್ತೇವೆ ಹಾಲು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಹಾಟ್ ಇದನ್ನ ಬ್ಯಾಗ್ ಅನ್ನ ಇಟ್ಟು ಎಳೀತಾ ಹೋಗ್ತಾರೆ ಸೊ ಅದು ಎಳ್ದಾಗೆ ಅದು ನಾನು ಆಲ್ರೆಡಿ ಹೇಳಿದಾಗೆ ಸಿಗ್ನಲ್ ಆಕ್ಟಿವೇಟ್ ಆಗುತ್ತೆ ಮತ್ತೆ ತುಂಬಾನೇ ಬ್ರೆಸ್ಟ್ ಮಿಲ್ಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೆಸ್ಟ್ ಮಿಲ್ಕ್ ತುಂಬಿದ ನಂತರ ಅದು ಏನಾಗುತ್ತೆ ಅದು ಒಂಥರ ನಮ್ಮ ದೇಹದಲ್ಲಿ ಅದು ಒಂಥರ ಏನ್ ಹೇಳ್ತೇವೆ ಫುಡ್ ಅನ್ನ ಓಪನ್ ಇಟ್ಟಾಗಿ ಫುಡ್ ಓಪನ್ ಇಟ್ಟ ತಕ್ಷಣ ಅದಕ್ಕೆ ಬರುವಂತ ಕ್ರಿಮಿಗಳೆಲ್ಲ ಬರ್ತದೆ ಸೊ ಈ ಬ್ರೆಸ್ಟ್ ತುಂಬಾ ಸೀ ಇರ್ತದೆ ಪ್ಲಸ್ ಅದು ಫ್ಯಾಟ್ ಎಲ್ಲ ಇದೆ ಸೊ ಇಟ್ ವಿಲ್ ಅಟ್ರಾಕ್ಟ್ ಆಲ್ ದ ಬ್ಯಾಕ್ಟೀರಿಯಾ ಸೊ ಏನಾಗುತ್ತೆ ನೆಕ್ಸ್ಟ್ ಅಲ್ಲಿಗೆ ಬ್ಯಾಕ್ಟೀರಿಯಾ ಹೋಗಿ ಇನ್ಫೆಕ್ಷನ್ ಆಗಿ ಬಿಡತ್ತೆ ಸೊ ಬರೀ ಎದೆ ಹಾಲು ನಿಂತ್ರೆ ಆ ತೊಂದ್ರೆ ಇಲ್ಲ ಅದ್ರಲ್ಲಿ ಇನ್ಫೆಕ್ಷನ್ ಆಗಿ ಮ್ಯಾಸ್ಟೈಟಿಸ್ ಅಂತ ಸ್ಟಾರ್ಟ್ ಆಗುತ್ತೆ ಆ ಮ್ಯಾಸ್ಟೈಟಿಸ್ ಆದ ನಂತರ ಅಲ್ಲಿ ಮೆಲ್ಲ ಏನಾಗುತ್ತೆ ನಂಜಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನಂಜು ಬರುವ ಸ್ಟೇಜಲ್ಲಿ ಎದೆ ದಪ್ಪ ಆಗಿ ಬ್ರೆಸ್ಟ್ ಆಪ್ಸಸ್ ಅಂತ ಆಗುತ್ತೆ ಅಂದ್ರೆ ಅದರಲ್ಲಿ ಹುಣ್ಣ ಆಪ್ಸಸ್ ಆಗಿ ಅದರಿಂದ ರೇಸಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಆಗದೇ ಇದ್ದಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಟೈಮ್ ಟೈಮಿಗೆ ಗಂಟೆಗೆ ಎರಡು ಗಂಟೆಗೆ ಒಮ್ಮೆ ತಾಯಿ ಎಚ್ಚರ ಆಗಿ ಮಗುವಿಗೆ ಟೈಮ್ ಟೈಮಿಗೆ ಹಾಲು ಕೊಡ್ತಾ ಇರಬೇಕು ಎಲ್ಲಿಯಾದ್ರೂ ಅವರಿಗೆ ಹಾಲು ಜಾಸ್ತಿ ಅನಿಸಿದ್ರೆ ಮಗು ಫೀಡ್ ಮಾಡ್ತಾ ಇಲ್ಲ ಇಂತಿಷ್ಟು ತಿಂದ ನಂತರ ಮಗು ಮಲ್ಗಿ ಬಿಡ್ತದೆ ಎಕ್ಸ್ಟ್ರಾ ಇದ್ದ ಹಾಲನ್ನು ಅವರು ತೆಗೆದು ಚೆಲ್ಬೇಕು ಹ್ಯಾಂಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ ಕೈಯಿಂದನೆ ತೆಗೆದು ಅದನ್ನ ಚೆಲ್ಬೇಕು ಚೆಲ್ಲಿದ್ರೆ ಅವರಿಗೆ ಹೆದ್ರಿಕೆ ಕೆಲವರಿಗೆ ಚೆಲ್ಲಿದ್ರೆ ಇನ್ನು ಬರ್ತದ ಇಲ್ವಾ ಚೆಲ್ಲಿದ ಡಬ್ಬಲ್ ನಿಮಗೆ ಹಾಲು ಬರ್ತದೆ ಅದು ನಾವು ಡಾಕ್ಟರ್ ಆಗ್ಲಿ ಮನೆಯವರಾಗ್ಲಿ ಅವರಿಗೆ ಈಗ ಹೆರಿಗೆ ಆದವರಿಗೆ ಸ್ವಲ್ಪ ಹೆದ್ರಿಕೆ ಇರ್ತದೆ ನಾವು ತಿಳುವಳಿಕೆ ಹೇಳ್ಬೇಕು ಅವರಿಗೆ ಧೈರ್ಯ ತುಂಬಬೇಕು ಎದೆ ಹಾಲು ಕೊಡುವಂತ ಟೈಮ್ ಅಲ್ಲಿ ತಾಯಂದಿರು ಸೂಕ್ಷ್ಮ ಸೊ ಆ ಟೈಮಿಗೆ ಅವರಿಗೆ ಮಾನಸಿಕ ಹಾಗೂ ದೈಹಿಕ ರೆಸ್ಟ್ ಮತ್ತೆ ಧೈರ್ಯ ಕೊಡ್ಬೇಕು ಅವರಿಗೆ ಧೈರ್ಯ ಕೊಡ್ಬೇಕು ಇದೆಲ್ಲ ಎಲ್ಲರಿಗೆ ಆಗುವಂತದ್ದು ಹೀಗೀಗೆ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದಕ್ಕೆ ನಾವು ಅದ್ ಮಾಡಿದ್ರೆ ಅಹ್ ಆಪ್ಸಸ್ ರೂಪದಲ್ಲಿ ಅದು ಪರಿಣಾಮ ಆಗದೇ ಇದ್ದಾಗೆ ನಾವು ತಡಿಬಹುದು ಇವಾಗ ಇನ್ನೊಂದು ಕೇಳ್ಬೇಕು ಪ್ರತಿಯೊಬ್ಬರು ತಾಯಿಯಂದ್ರಿಗೂ ಕೂಡ ಈ ಡೌಟ್ ಇದ್ದೇ ಇರ್ತದೆ ತನ್ನ ಎದೆ ಹಾಲು ಮಗುವಿಗೆ ಸಾಕಾಗ್ತಾ ಇದ್ಯಾ ಒಂದ್ ಪಕ್ಷ ಸಾಕಾಗುದಾಗಿದ್ರೆ ಯಾವ ತರ ಸಿಂಬಲ್ ನಾವು ಮಗುವಿನಲ್ಲಿ ಕಾಣ್ಬಹುದು ಅಂತ ಓಕೆ ಎರಡು ರೀತಿಯಲ್ಲಿ ಈಗ ಮಗು ಫಸ್ಟ್ ಹಸಿವು ಹಸಿವು ಹೇಗೆ ಆಗತ್ತೆ ಈಗ ಹುಟ್ಟಿದ ಮಗು ಮಲ್ಗಿಯೇ ಇರ್ತದೆ ಕೆಲವರು ಹೇಳ್ತಾರೆ ನಾವು ಹೋಗುವಾಗ ಮಗು ಮಲ್ಗಿಯೇ ಇದೆ ಡಾಕ್ಟರ್ ನಾನು ನೋಡಿದೆ ಏಳುವರೆಗೆ ಮಗುವಿಗೆ ಹಾಲು ಕೊಡಿಸಿ ತಾಯಿನೂ ಮಲ್ಗಿದ್ದಾರೆ ಮನೆಯವರು ಮಲ್ಗಿದ್ದಾರೆ ಮಗುನು ಮಲ್ಗಿದ್ದಾರೆ ಹನ್ನೆರಡು ಗಂಟೆಗೆ ನಾವು ಹೋಗುವಾಗ ಮಗು ಇದು ಶುಗರ್ ಡೌನ್ ಆಗಿಬಿಟ್ಟಿದೆ ಯಾಕಂದ್ರೆ ಮಗುವಿಗೆ ಗೊತ್ತಿಲ್ಲ ಹಾಲು ಕೊಡ್ಬೇಕಾ ಕುಡಿಬೇಕಾ ಅಂತ ಅದು ತಾಯಂದಿರ ಜವಾಬ್ದಾರಿ ಅದು ಎರಡು ಗಂಟೆಗೆ ಒಮ್ಮೆ ಎಬ್ಬಿಸಿ ಮಗು ಎಲ್ಲಾ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಹುಟ್ಟಿದ ಮಗುವಿಗೆ ಅದರದ್ದು ಹಸಿವು ತೋರ್ಸ್ಕೊಳ್ಲಿಕ್ಕಾಗ್ಲಿ ಬೇರೆ ಯಾವ ವಿಧಗಳು ಗೊತ್ತಿರುವುದಿಲ್ಲ ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಹುಟ್ಟಿದ ತಕ್ಷಣ ಏನು ತಾಯಂದಿರೇ ಎಫರ್ಟ್ ಹಾಕಬೇಕು ಫಸ್ಟ್ ಹದಿನೈದು ದಿನದಲ್ಲಿ ಎರಡೆರಡು ಗಂಟೆಗೆ ಒಮ್ಮೆ ಮಗುವನ್ನ ಎಬ್ಬಿಸಿ ಏನ್ ಮಾಡ್ತಾರೆ ಕಟ್ಟಿ ಬಿಡ್ತಾರೆ ಎಲ್ಲರೂ ಮಗು ಇದು ಕೈ ಕಾಲು ಕಟ್ಟಿ ಅದು ಬೆಚ್ಚ ಅದು ಮಲಗಿ ಬಿಡ್ತದೆ ಸೊ ಫಸ್ಟ್ ಅದನ್ನ ತೆಗೆದು ಮಗುವನ್ನ ಎಬ್ಬಿಸ್ಬೇಕು ಎಚ್ಚರ ಪಡಿಸ್ಬೇಕು ಮತ್ತೆ ಅದರದ್ದು ಚಿನ್ನ ಮತ್ತೆ ಇದ್ರ ಹತ್ರ ಸ್ವಲ್ಪ ನಾವು ಸ್ಟೋಪ್ ಮಾಡ್ಬೇಕು ಅದಕ್ಕೆ ಗೊತ್ತಾಗ್ಬೇಕು ಹಾಲು ಬರ್ತಾ ಇದೆ ಹತ್ರ ಅಂತ ಹೇಳುದಿಲ್ಲ ಮಕ್ಕಳು ಕೈ ಕಾಲಿಗೆ ಕಿವಿಗೆ ಸ್ವಲ್ಪ ಟ್ಯಾಪ್ ಮಾಡ್ಬೇಕು ಎಬ್ಬಿಸ್ಬೇಕು ಎಬ್ಬಿಸಿದ ನಂತರ ಎದೆ ಹತ್ರ ಕರ್ಕೊಂಡು ಹೋಗಿ ಮಗುವಿಗೆ ಫಸ್ಟ್ ತಾಯಿ ಎದೆ ಹತ್ರ ಇಟ್ಕೊಳ್ಬೇಕು ಮತ್ತೆ ಸ್ವಲ್ಪ ಎದೆ ಹಾಲನ್ನ ಅದ್ರ ತುಟಿಗೆ ಹಾಗೆ ತಾಗಿಸ್ಬೇಕು ನಾವು ಹಾಲು ಕೊಡ್ತಾ ಇದ್ದೇವಪ್ಪ ಏಳು ಅಂತ ಸೊ ನೆಕ್ಸ್ಟ್ ಅದು ಬ್ರೆಸ್ಟ್ ಮಿಲ್ಕ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಕುಡಿಯುವಾಗ ಫಸ್ಟಿಗೆ ಮಕ್ಕಳೆಲ್ಲ ಬೊಬ್ಬೆ ಹಾಕ್ತಾ ಇರ್ತದೆ ಅದು ಹಸಿವಿನ ಅಳು ಎದೆ ಹಾಲು ಕೊಡ್ತಾ ಕೊಡ್ತಾ ಅದ್ರದ್ದು ಹೊಟ್ಟೆ ಫುಲ್ ಆಗ್ತಾ ಬರುವಾಗ ನಿದ್ರೆ ಬರ್ತದೆ ಮತ್ತೆ ಅದು ಇದೆಲ್ಲ ರಿಲ್ಯಾಕ್ಸ್ ಆಗಿ ಬಿಡ್ತದೆ ಮಗು ಮತ್ತೆ ತುಟಿ ಬ್ರೆಸ್ಟ್ ಅನ್ನ ಹಿಡಿದದ್ದು ಬಿಟ್ಟು ಬಿಡ್ತದೆ ಮತ್ತೆ ತೇಗ ತೆಗೆಸ್ಬೇಕು ಹುಟ್ಟಿದ ಎದೆ ಹಾಲು ಕೊಟ್ಟ ನಂತರ ಕೆಳಗೆ ಹಾಕ್ಲಿಕ್ಕೆ ಇಲ್ಲ ಮಗುವನ್ನು ತೇಗ ತೆಗೆಸಿದ ನಂತರ ತೇಗೆಲ್ಲ ಕರೆಕ್ಟ್ ಬಂದಿದೆ ಅಂದ್ರೆ ಅದು ಎದೆ ಹಾಲು ಪರಿಪೂರ್ಣವಾಗಿದೆ ಮಗುಗೆ ಕರೆಕ್ಟ್ ಸಿಕ್ಕಿದೆ ಇನ್ನು ಬೇರೆ ವಿಧಗಳು ಏನು ಮಗುವಿಗೆ ಫುಲ್ ಆಗಿದೆ ಅಂತ ಹೇಳಿ ಮೂತ್ರ ಪಾಸ್ ಮಾಡ್ಬೇಕು ಕರೆಕ್ಟ್ ಮಗುವಿಗೆ ಟೆಂಪ್ರೇಚರ್ ಇರಬಾರ್ದು ಜ್ವರ ಬರಬಾರ್ದು ಜ್ವರ ಬಂದಿದ್ರೆ ಮಗುವಿಗೆ ಡಿಹೈಡ್ರೇಷನ್ ಆಗಿದೆ ಮೋಷನ್ ಪಾಸ್ ಮಾಡಬೇಕು ಎಲ್ಲೋ ಎಷ್ಟ್ ಮೋಶನ್ ಪಾಸ್ ಮಾಡ್ಬೇಕು ಮಗು ನಿದ್ರೆ ಮಾಡಬೇಕು ಕರೆಕ್ಟ್ ಆ ಮತ್ತೆ ನಮ್ಮ ಎದೆಗೆ ಹಾಕುವಾಗ ಎದೆ ಹತ್ರ ಮಗು ಇನ್ನು ಬರುವುದಿಲ್ಲ ಅದಕ್ಕೆ ಹಸಿವಿದ್ರೆ ಅದು ಎದೆಗೆ ಪುನಃ ಹೋಗಿ ಅದು ಕುಡಿಲಿಕ್ಕೆ ಇದು ಮಾಡ್ತದೆ ಆವಾಗ ಇನ್ನು ಮಗುವಿಗೆ ಹೊಟ್ಟೆ ಫುಲ್ ಆಗಿದೆ ಅಂತ ಒಂದು ಸೂಚನೆ ಓಹ್ ಈ ರೀತಿಯಲ್ಲಿ ಸೂಚನೆ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಹಾ ಇವಾಗ ಹಾಲು ಉಣಿಸುವ ತಾಯಿಯಂದಿರು ತುಂಬಾ ಖಾರ ತಿಂದಾಗ ಎಲ್ಲ ಹೇಳ್ತಾರೆ ಹಾಲು ಖಾರ ಆಗುತ್ತೆ ಸೊ ಮಗು ಕಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದ್ ಒಂದು ಭ್ರಮೇನ ಮೇಡಮ್ ಏನಂತೀರಾ ಇದ್ರ ಬಗ್ಗೆ ಸೊ ನೋಡಿ ಈಗ ಗರ್ಭಿಣಿ ಇರುವಂತಹ ಸಮಯದಲ್ಲೇ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಆಹಾರ ಕೊಡ್ಬೇಕು ಹೌದು ಪೌಷ್ಟಿಕಾಂಶ ಇರುವಂತಹ ಆಹಾರಗಳು ಕೊಡ್ಬೇಕು ಸೊಪ್ಪು ತರಕಾರಿ ಬೇಳೆ ಕಾಳುಗಳು ಎಲ್ಲ ಮಿತದಲ್ಲಿ ಇರುವಂತ ಆಹಾರ ಕೊಟ್ರೆ ಅಂತ ಗರ್ಭಿಣಿಯು ಹೆರಿಗೆ ಆದ್ಮೇಲೆ ಎಲ್ಲ ರೀತಿಯಲ್ಲಿ ಒಳ್ಳೇದಿರುವಂತಹ ಪೌಷ್ಟಿಕಾಂಶ ತುಂಬಿದೆ ತುಂಬಿದೇಹಾಲೆ ಅವಳಿಗೆ ಬರ್ತದೆ ಸೊ ಇದ್ರ ಒಟ್ಟಿಗೆ ಏನಂತ ಹೇಳಿದ್ರೆ ನೀವು ಆ ಬಾಣಂತಿಯು ಖಾರ ತಿಂದರೆ ಹುಳಿ ತಿಂದ್ರೆ ಆ ಥಂಡಿದು ಐಟಮ್ ತಿಂದರೆ ಶೀತ ಆಗತ್ತೆ ಮಗುವಿಗೆ ಖಾರ ತಿಂದರೆ ಮಗುವಿಗೆ ಇದಾಗತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದೆಲ್ಲ ತಪ್ಪು ಮಾಹಿತಿ ಯಾಕಂತ ಹೇಳಿದ್ರೆ ದೇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳುವಂಥದ್ದು ಏನು ಮಗುವಿಗೆ ಏನೆಲ್ಲ ಉಪಯೋಗಗಳಿದೆ ಅದನ್ನು ಮಾತ್ರ ತಾಯಿಯಿಂದ ಮಗುಗೆ ಅದು ಹೋಗತ್ತೆ ಸೊ ಅದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ನಾವು ಹೇಳ್ಬೋದು ಯಾಕಂತ ಹೇಳಿದ್ರೆ ಅದರಲ್ಲಿ ವಿಟಮಿನ್ಸು ಮಿನರಲ್ಸು ಕಾರ್ಬೋಹೈಡ್ರೇಟ್ಸು ನಿಮ್ಮ ಫ್ಯಾಟ್ ಎಷ್ಟು ಲೆವೆಲ್ಗೆ ಬೇಕು ಆ ಮಗುವಿಗೆ ಯಾವ ಟೆಂಪರೇಚರ್ ಕೂಡ ಅದು ನೀವು ಎದೆ ಹಾಲು ಮುಟ್ಟಿ ನೋಡಿದ್ರೆ ಹದ ಸಹ ಇರ್ತದೆ ಅದು ಅದು ಸೊ ವೆದರ್ ಯು ಆರ್ ಈಟಿಂಗ್ ಸ್ಪೈಸಿ ವೆದರ್ ಯು ಆರ್ ಈಟಿಂಗ್ ಐಸ್ ಕ್ರೀಮ್ ವೆದರ್ ಯು ಆರ್ ಡ್ರಿಂಕಿಂಗ್ ಹಾಟ್ ಮಿಲ್ಕ್ ನೀವು ಹಾಟ್ ಕುಡಿದ ತಕ್ಷಣ ಅಲ್ಲಿ ಎದೆ ಹಾಲು ಏನು ಬಿಸಿ ಕಾಯಿಸಿದ ಹಾಗೆ ಅಂತ ಬರೋದಿಲ್ಲ ಸೊ ದೆರ್ ಇಸ್ ಅ ಫಿಕ್ಸ್ಡ್ ಟೆಂಪ್ರೇಚರ್ ಫಿಕ್ಸ್ಡ್ ಪಿ ಎಚ್ ಈಗ ಖಾರ ಅಂತ ಹೇಳುವಂತದ್ದು ಎಸಿಡಿಕ್ ಬರ್ತದೆ ಅಂತದ್ದೆಲ್ಲ ಮಗುವಿಗೆ ಹೋಗುದಿಲ್ಲ ಸೊ ಅವರು ತಿನ್ನುವಂತದ್ದು ಅವರ ದೇಹದಲ್ಲೇ ಅದೆಲ್ಲ ಡೈಜೆಷನ್ ಆಗಿ ಮಗುವಿಗೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ ಅದು ಮಾತ್ರ ಮಗುವಿಗೆ ಸಿಗ್ತದೆ ಸೊ ನಾವು ಏನೆಲ್ಲ ಆಹಾರ ತಿನ್ಬಹುದು ಅಂತ ನೀವು ಕೇಳಿದ್ರೆ ನಾನೀಗ ಆಲ್ರೆಡಿ ಹೇಳಿದೆ ಎಂತ ತಿಂದ್ರೆ ಸಾಕ್ತದೆ ಸೊ ಎದೆ ಹಾಲು ಕೊಡುವಂತ ತಾಯಂದಿರು ಲಿಕ್ವಿಡ್ಸ್ ಅನ್ನ ಕರೆಕ್ಟ್ ಕುಡಿಬೇಕು ಬಾಣಂತಿ ಮದ್ದು ಎಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ ಅದು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ಮುಂಚಿನ ಇದರಲ್ಲಿ ಕ್ರಿಮಿಗಳು ಅಥವಾ ಬಾಣಂತಿಗೆ ಸೋಂಕು ಬರದಿದ್ದಾಗೆ ಇನ್ಫೆಕ್ಷನ್ ಆಗದಿದ್ದಾಗೆ ಆಂಟಿಬಯೋಟಿಕ್ಸ್ ಎಲ್ಲ ಇರ್ಲಿಲ್ಲ ಆ ಟೈಮಲ್ಲಿ ಮನೆ ಮದ್ದು ರೂಪದಲ್ಲಿ ಬಾಣಂತಿ ಮದ್ದು ಅಂತ ಮಾಡ್ತಿದ್ರು ತುಂಬಾ ಖಾರ ಆ ನೀರೆಲ್ಲ ಕೊಡುದಿಲ್ಲ ಕತ್ತಲೆ ಕೋಣೆಯಲ್ಲೇ ಮಲಗ್ಬೇಕು ಆ ಇದು ಸನ್ಲೈಟ್ ಎಕ್ಸ್ಪೋಜರ್ ಆಗ್ಬಾರ್ದು ತುಂಬಾ ಎಲ್ಲ ಮೂಢನಂಬಿಕೆಗಳಿದೆ ಅದೆಲ್ಲ ತಪ್ಪು ತಾಯಿಯ ಎದೆ ಹಾಲು ಕರೆಕ್ಟ್ ಆಗಿ ಪೂರೈಕೆ ಆಗ್ಬೇಕು ಮಗುವಿಗೆ ಅಂತ ಹೇಳಿದ್ರೆ ಅವರಿಗೆ ಎರಡೂವರೆ ಮೂರು ಲೀಟರ್ ಅಷ್ಟು ಕುಡಿಲಿಕ್ಕೆ ಲಿಕ್ವಿಡ್ಸ್ ಕೊಡ್ಬೇಕು ಅದೆಲ್ಲ ಬರುತ್ತೆ ಹಾಲು ನೀರು ಜ್ಯೂಸ್ ಎಲ್ಲ ಕೊಡಬಹುದು ಅವರಿಗೆ ಅವರ ಬಾಡಿಗೆ ಸೆಟ್ ಆಗುವಂತ ಎಲ್ಲಾ ಫುಡ್ ಅನ್ನು ಕೊಡಬಹುದು ಸೊಪ್ಪು ತರಕಾರಿ ಬೇಳೆಕಾಳುಗಳು ಡ್ರೈ ಫ್ರೂಟ್ಸ್ ನಟ್ಸ್ ಆ ನೀವು ಯೂಶ್ವಲಿ ಬೇಳೆ ತಿಂದ್ರೆ ಮಗುವಿಗೆ ಪಾಯ್ಕನೆ ಆಗ್ತದೆ ಅಂತ ಹೇಳ್ತಾರೆ ಕನ್ಸೆಪ್ಷನ್ಸ್ ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ಹೇಳಿದಾಗ ಏನು ಮಗುವಿಗೆ ಎದೆಗೆ ಎಲ್ಲಾ ಎದೆ ಹಾಲಲ್ಲಿ ಎಲ್ಲ ಸಿಗ್ಬೇಕಂತ ಹೇಳಿದ್ರೆ ಫಸ್ಟ್ ತಾಯಿ ಅದನ್ನ ತಿನ್ಬೇಕು ಮುಂಚೆ ಏನು ಹುಟ್ಟಿದ ತಕ್ಷಣ ಎಂತ ಆಸ್ಪತ್ರೆಗೆ ಬರುವವರೆಲ್ಲ ಬ್ರೆಡ್ ಬಿಸ್ಕಿಟ್ ಟೋಸ್ಟ್ ಬನ್ ಅದನ್ನೇ ಇಡ್ಕೊಂಡು ಬರುದು ಈಗ ನಾವು ನೋಡ್ತಾ ಇದ್ದೇವೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರ್ತಾರೆ ಇಲ್ಲದ್ರೆ ಬಾಣಂತಿ ನೋಡ್ಲಿಕ್ಕೆ ಹೋದ್ರೆ ಅದೊಂದು ಫಿಕ್ಸ್ಡ್ ಬ್ರೆಡ್ ಕೊಡ್ಬೇಕು ಬನ್ ಕೊಡಬೇಕು ಬಿಸ್ಕಿಟ್ ಕೊಡ್ಬೇಕು ಬೇರೆ ಗಂಜಿ ಸ್ವಲ್ಪ ಉಪ್ಪಿನಕಾಯಿ ಅದು ಬಿಟ್ರೆ ಬಾಣಂತಿಗೆ ಚಪ್ಪೆ ಎಲ್ಲಾ ಕೊಡುದು ಅದೆಲ್ಲ ಯಾಕಂದ್ರೆ ಹೇಳಿದ್ರೆ ಬ್ರೆಡ್ ಬಿಸ್ಕಿಟ್ ಇದ್ರಲ್ಲಿ ಮೈದಾ ಇದೆ ಸೊ ಮೈದಾ ಇಸ್ ನಾಟ್ ಗುಡ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆದಷ್ಟು ನಾವೀಗ ರೌಂಡ್ಸ್ಗೆ ಆಸ್ಪತ್ರೆಗೆ ಹೋಗುವಾಗ ಫಸ್ಟ್ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ತಾಯಂದಿರಿಗಿಂತ ಅವರ ತಾಯಂದಿರಿಗೆ ಅಂದ್ರೆ ಅವ್ರೊಟ್ಟಿಗಿರುವಂತಹ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಫಸ್ಟ್ ನಾವು ತಿಳುವಳಿಕೆ ಕೊಡಬೇಕು ಯಾವ್ದೆಲ್ಲ ಆಹಾರ ಕೊಡಬೇಕು ಯಾವ್ದೆಲ್ಲ ಕೊಡಬಾರ್ದು ಅಂತ ದಯವಿಟ್ಟು ಬಾಣಂತಿಗೆ ಬ್ರೆಡ್ ಬಿಸ್ಕಿಟ್ ಬಣ್ಣನ ಆದಷ್ಟು ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವ ಪೌಷ್ಟಿಕಾಂಶನೂ ಇಲ್ಲ ಪ್ಲಸ್ ಎದೆಹಾಲು ಜಾಸ್ತಿ ಆಗ್ಲಿಕ್ಕೆ ಅದರಲ್ಲಿ ಏನು ಆ ಉಪಯೋಗ ಇಲ್ಲ ಆದಷ್ಟು ಅದು ಎದೆಹಾಲು ಕಡಿಮೆ ಮಾಡ್ತಾ ಬರುತ್ತೆ ಎದೆಹಾಲು ಬತ್ತಿ ಹೋಗುವ ಸಂದರ್ಭ ಕೂಡ ಇದೆ ಯಾಕಂದ್ರೆ ಅದರಲ್ಲಿ ಏನು ತಾಯಿ ಸಿಗುದಿಲ್ಲ ಮತ್ತೆ ಏನಾಗತ್ತೆ ಅಂತ ಹೇಳಿದ್ರೆ ತಾಯಿಯ ರಕ್ತಹೀನತೆಗೂ ಕೂಡ ಅದ್ರಿಂದ ಏನು ಇಫೆಕ್ಟ್ ಇಲ್ಲ ಅಂದ್ರೆ ಹೆರಿಗೆ ಆದ್ಮೇಲೆ ತಾಯಿಯ ರಕ್ತ ಕಡಿಮೆ ಆಗ್ತಾ ಬರುತ್ತೆ ಯಾಕಂದ್ರೆ ಬ್ಲೀಡಿಂಗ್ ಎಲ್ಲ ಇರುತ್ತೆ ಸೊ ರಕ್ತ ಪೂರೈಕೆ ಆಗ್ಲಿಕ್ಕೂ ಅದೇನು ಯೂಸ್ ಇಲ್ಲ ಪ್ಲಸ್ ಅದು ಮೈಲಿರುವ ನೀರಿನ ಅಂಶ ಸಹ ಹಿರಿ ಬಿಡ್ತದೆ ವೆನ್ ಯು ನಾಟ್ ಗಿವಿಂಗ್ ಅರ್ ಲಿಕ್ವಿಡ್ಸ್ ಗಿವಿಂಗ್ ಅರ್ ಓನ್ಲಿ ಬ್ರೆಡ್ ಎಲ್ಲ ಡೈಜೆಷನ್ ಪ್ರೊಸೆಸ್ ಅವರದ್ದು ಹಾಳಾಗ್ಬಿಡ್ತದೆ ಅವರಿಗೆ ಕಾನ್ಸ್ಟಿಪೇಷನ್ ಬರುತ್ತೆ ಮತ್ತೆ ಹೆರಿಗೆ ಆದ ಮೇಲೆ ಮೂಲವ್ಯಾಧಿಯ ಸಮಸ್ಯೆ ಬರುವ ಸಾಧ್ಯತೆ ಇದೆ ಮತ್ತೆ ಅದು ಹೆರಿಗೆ ಆದ ಮೇಲೆ ಎರಡು ದಿನದ ಒಂದು ಎರಡು ದಿನದೊಳಗೆ ಅವರಿಗೆ ಡೈಜೆಷನ್ ಪ್ರೊಸೆಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ವಾಪಸ್ ಆಗಿ ರಿಟರ್ನ್ ಆಗ್ಲಿಕ್ಕೆ ತುಂಬಾ ಹೊತ್ತಾಗುತ್ತೆ ಸೊ ಆದಷ್ಟು ಪೌಷ್ಟಿಕ ಆಹಾರವೇ ತಾಯಂದಿರಿಗೆ ಕೊಡಬೇಕು ಮತ್ತೆ ತೀರ ಖಾರ ತೀರ ಎಣ್ಣೆದು ಆದಷ್ಟು ಆ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೆ ಇಮಿಡಿಯೇಟ್ ಆಫ್ಟರ್ ಬರ್ತ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಎಲ್ಲವೂ ಕೂಡ ಮಿತವಾಗಿ ತಿನ್ಬೇಕು ಇವಾಗ ತಾಯಿಯ ಎದೆ ಹಾಲಿಂದ ಮಗುವಿಗೆ ಎಷ್ಟು ಉಪಯೋಗವು ತಾಯಿಗೂ ಕೂಡ ಅಷ್ಟೇ ಉಪಯೋಗ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ ಸೊ ಫಸ್ಟ್ ಅಡ್ವಾಂಟೇಜಸ್ ಆಫ್ ಬ್ರೆಸ್ಟ್ ಮಿಲ್ಕ್ ಅಂತ ನಾವು ಉಪಯೋಗಗಳು ಏನೆಲ್ಲ ಇದೆ ಅಂತ ಕೇಳುವಾಗ ಇಬ್ಬರಲ್ಲೂ ಇದೆ ಸೊ ತಾಯಂದಿರ ಮೇಲೂ ಒಳ್ಳೆ ಪರಿಣಾಮ ಇದೆ ಮಗುವಿನ ಮೇಲೆ ಫಸ್ಟ್ ತಾಯಂದಿರಿಗೆ ಏನೆಲ್ಲ ಉಪಯೋಗ ಆಗತ್ತೆ ಇದರಿಂದ ಆಲ್ರೆಡಿ ನಾನು ಫಸ್ಟ್ ಹೇಳಿದ್ದೀನಿ ಹುಟ್ಟಿದ ಮಗುವನ್ನ ಎದೆಗೆ ಹಾಕಿದ ತಕ್ಷಣ ಏನಾಗತ್ತೆ ಬಾಂಡಿಂಗ್ ಆಗುತ್ತೆ ತಾಯಿ ಮತ್ತೆ ಮಗುವಿಗೆ ಅದು ಹೇಳಿಕೊಡುವಂತದ್ದಲ್ಲ ಈ ಮಗುವಿದು ತಾಯಿ ಇವಳೆ ಅಂತ ಹೇಳೋ ಹೇಳಲಿಕ್ಕೆ ಪ್ರಕೃತಿಯು ಕೊಡುವಂತ ಇದು ಅಂತ ಹೇಳಿದ್ರೆ ಆ ಎದೆ ಹಾಲು ಸೊ ಫಸ್ಟ್ ಬಾಂಡಿಂಗ್ ತಾಯಿ ಮಗುವಲ್ಲಿ ಬಾಂಡಿಂಗ್ ನೆಕ್ಸ್ಟ್ ಏನಾಗತ್ತೆ ಅದೇ ಯೂಟ್ರಸ್ಸು ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ರಕ್ತಹೀನತೆ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಅಂತ ನಾವೇನು ಹೇಳ್ತೇವೆ ಹೆರಿಗೆ ಆದ ನಂತರ ಬರುವಂತ ರಕ್ತಸ್ರಾವವನ್ನು ಇದು ತಡೆಯುತ್ತೆ ತಡೆಯುವಂತ ನ್ಯಾಚುರಲ್ ಉಪಾಯ ಇದು ಸೊ ನೆಕ್ಸ್ಟ್ ಏನಾಗುತ್ತೆ ತಾಯಂದಿರಲ್ಲಿ ಆ ಹೆರಿಗೆ ಆದ ಮೇಲೆ ಬರುವಂತ ಎಕ್ಸೆಸ್ ವೇಟ್ ಏನಿದೆ ಅದು ವೇಟ್ ಲಾಸ್ ಆಗ್ಲಿಕ್ಕೆ ಇದು ಪೂರಕ ಬ್ರೆಸ್ಟ್ ಮೇಲೆ ಕೊಡುವಂಥದ್ದು ಮತ್ತೆ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ ಬ್ರೆಸ್ಟ್ ಕ್ಯಾನ್ಸರಿನ ಆ ಸಾಧ್ಯತೆಯನ್ನು ತೀರವಾಗಿ ಕಡಿಮೆ ಮಾಡ್ತಾ ಬರುತ್ತೆ ಇದು ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳುವಂಥದ್ದು ಇಟ್ ಇಸ್ ಪ್ರೊಟೆಕ್ಟಿವ್ ಅಗೇನ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಮುಂದುವರೆದು ಅವರಿಗೆ ಎದೆ ಹಾಲು ಕೊಟ್ಟ ತಾಯಂದಿರಿಗೂ ಎದೆಹಾಲು ಕೊಡದೇ ಇರುವ ತಾಯಂದಿರಿಗೂ ನಾವು ಕಂಪೇರ್ ಮಾಡಿದ್ರೆ ಎದೆಹಾಲು ಕೊಟ್ಟ ತಾಯಂದಿರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಅಂತ ನಾವು ಹೇಳ್ಬೋದು ಮತ್ತೆ ಗರ್ಭಕೋಶದ ಹಾಗೂ ಉವೀರಿಯನ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೇವೆ ಆ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಅದು ಸರಿ ಮಾಡಿಬಿಟ್ಟು ಓವಿರಿಯನ್ ಕ್ಯಾನ್ಸರ್ ಸಹ ಬರದಿದ್ದಾಗೆ ತಡಿಯತ್ತೆ ಮತ್ತೆ ತಾಯಿಗೆ ಏನಾಗತ್ತೆ ಎದೆ ಹಾಲು ಕೊಟ್ಟಾಗ ಅವರಿಗೆ ಮಗುವಿನ ಮೇಲೆ ಅದು ಒಳ್ಳೆ ರೀತಿಯ ಇದು ಬೀರ್ತಾ ಇದೆ ಮಗುವಿಗೆ ವೆಯ್ಟ್ ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ಹೇಳುವಾಗ ಪೂಷ್ಣಕ್ಕೆ ಡಿಪ್ರೆಷನ್ ಅಂತ ನಾವೇನ್ ಹೇಳ್ತೇವೆ ಅದು ಸಹ ಬರುವ ಬಾಣಂತಿ ಸನ್ನಿ ಅಂತ ನಾವು ಹೇಳ್ತೇವೆ ಸೊ ಅದೆಲ್ಲ ಏನಾಗುತ್ತೆ ಅವರಿಗೊಂತರ ನಾನು ಎದೆ ಹಾಲು ಕೊಟ್ಟಾಗ ಮಗು ನನ್ನಿಂದನೇ ದೊಡ್ಡದಾಗ್ತಾ ಇದೆ ಸೊ ಒಂಥರ ಅವರಿಗೆ ಏನು ಹುಮ್ಮಸ್ ಬಂದಾಗೆ ಆಗತ್ತೆ ಹೆರಿಗೆ ಆದ ನಂತರ ಡಿಪ್ರೆಷನ್ ಬರುವಂತದ್ದು ಸಾಮಾನ್ಯ ಸೊ ಎದೆ ಹಾಲು ಕೊಡುವಾಗ ಅವರಿಗೆ ಒಂಥರ ಎಚೀವ್ಮೆಂಟ್ ದರ ಆಗತ್ತೆ ನೀವು ನೋಡಿರ್ಬೋದು ಎದೆ ಹಾಲು ಕೊಡದೇ ಇರುವ ತಾಯಂದಿರು ಒಂಥರ ಡಿಪ್ರೆಷನ್ ಹೌದು ನಂಗೇನು ಬರ್ತಾ ಇಲ್ಲ ನಾನೇನು ಕೊಡ್ತಾ ಇಲ್ಲ ನಂಗೆ ಆಗ್ಬಿಟ್ಟಿದೆ ಅಪ್ಪ ಅಂತ ಸೊ ಎದೆ ಹಾಲು ಕೊಟ್ಟ ತಾಯಂದಿರೇನು ನಾನೇ ಕೊಡ್ತಾ ಇದ್ದೀನಿ ಡಾಕ್ಟರ್ ನಂಗೆ ಸೊ ದೇ ರಿಕವರ್ ವೆಲ್ ಅವರಿಗೆ ಪೋಷಣೆಲ್ ಅಲ್ಲಿ ಹೆರಿಗೆ ಆದ ನಂತರ ರಿಕವರಿ ರೇಟ್ ಜಾಸ್ತಿ ಇದೆ ಮತ್ತೆ ತಾಯಂದಿರಿಗೂ ಎದೆ ಹಾಲು ಒಳಗಡೆ ಇಟ್ಟುಕೊಂಡ್ರೆ ಬರುವಂತ ತುಂಬಾ ಇದೆ ಎದೆ ಹಾಲು ಒಳಗಡೆ ತುಂಬಿ ನಾನು ಆಲ್ರೆಡಿ ಹೇಳಿದೆ ಹುಣ್ಣಾಗುವ ಸಾಧ್ಯತೆಗಳು ಮತ್ತೆ ಮಾನಸಿಕದ್ದು ತುಂಬಾ ಹೊರಮೋನ್ ಇದರಿಂದ ಆಗುವಂತ ಪ್ರಾಬ್ಲಮ್ ಎಲ್ಲ ತುಂಬಾ ಇದೆ ಅದೆಲ್ಲ ತಡೆಗಟ್ಟುತ್ತೆ ನೆಕ್ಸ್ಟ್ ಮಗುವಲ್ಲಿ ಏನೆಲ್ಲ ತುಂಬಾ ಉಪಯೋಗಗಳಿವೆ ಸೊ ಏನಾಗುತ್ತೆ ಅಂತ ಹೇಳಿದರೆ ಫಸ್ಟ್ ನಾವು ಕೊಲೆಸ್ಟ್ರಾಲ್ ಅದು ಮಗುವಿಗೆ ಹುಟ್ಟಿದ ತಕ್ಷಣ ಸಿಗುವಂಥ ಇದರಲ್ಲಿ ಇಮ್ಯುನಿಟಿ ಬರುತ್ತೆ ಪ್ಲಸ್ ಅವರಿಗೆ ನಿಮೋನಿಯಾ ಇಂದ ಹಿಡಿದು ರೆಸ್ಪಿರೇಟರಿ ಆಕ್ಟ್ ಲಂಗ್ಸ್ ಇನ್ಫೆಕ್ಷನ್ ಇಂದ ಹಿಡಿದು ಕರುಳಿನ ಇನ್ಫೆಕ್ಷನ್ ಎಲ್ಲವನ್ನು ತಡೆಗಟ್ಟುವಂಥ ನ್ಯಾಚುರಲ್ ಬ್ಯಾಕ್ಟೀರಿಯಾ ಏನಿದೆ ಅದು ಜಾಸ್ತಿ ಉತ್ಪತ್ತಿಯಾಗಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಡೈಜೆಷನ್ ಒಳ್ಳೆದಾಗತ್ತೆ ಅಂದರೆ ಅವರಿಗೆ ನಾವು ಲ್ಯಾಕ್ಟ್ರೋಜನ್ ಎಲ್ಲ ಕೊಟ್ಟ ಮಕ್ಕಳಿಗೆ ಏನಾಗುತ್ತೆ ಅವರ ಕರುಳು ಏನಿದೆ ನ್ಯಾಚುರಲಿ ಎದೆ ಹಾಲಲ್ಲಿ ಆಗುವಂತ ಪರಿಣಾಮಗಳು ಲ್ಯಾಕ್ಟ್ರೋಜನ್ ಅಲ್ಲಿ ಇಲ್ಲ ನ್ಯಾಚುರಲ್ ಆಗಿ ಬರುವಂತ ಗಟ್ ಬ್ಯಾಕ್ಟೀರಿಯಾ ಆಗ್ಲಿ ಆ ಡೈಜೆಷನ್ ಪವರ್ ಆಗ್ಲಿ ಲ್ಯಾಕ್ಟೋಜನ್ ಅಲ್ಲಿ ಇಲ್ಲ ಸೊ ಲ್ಯಾಕ್ಟೋಜನ್ ಅಲ್ಲಿ ಶುಗರ್ ಅಂಶ ಜಾಸ್ತಿ ಇರುತ್ತೆ ಸೊ ಮಕ್ಕಳು ಬೇಗನೆ ನೀವು ಕಂಪೇರ್ ಮಾಡಿದ್ರೆ ಕೆಲವರು ಏನ್ ಹೇಳ್ತಾರೆ ನಮ್ಮ ಮಗು ಸಪೂರ ಇದೆ ಡಾಕ್ಟರ್ ನಾವು ಲ್ಯಾಕ್ಟೋಜನ್ ಕೊಟ್ಟರೆ ಸ್ವಲ್ಪ ತೊರ ಆಗ್ಬೋದಾ ಅದೊಂದು ಇದೆ ಅದು ತಪ್ಪು ಭಾವನೆ ಯಾಕಂತ ಹೇಳಿದ್ರೆ ತೋರ ಆ ಟೈಮ್ ಅಲ್ಲಿ ಮಗು ನೋಡ್ಲಿಕ್ಕೆ ತೋರ ಎಸ್ ಬಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಮಕ್ಕಳು ನಮ್ ಲ್ಯಾಕ್ಟೋಜನ್ ಹಾಗೂ ಬ್ರೆಸ್ಟ್ ಮಿಲ್ಕ್ ಕೊಟ್ಟ ಮಕ್ಕಳನ್ನು ಒಂದು ಹತ್ತು ಇಪ್ಪತ್ತು ವರ್ಷದ ನಂತರ ಅಥವಾ ಮೂವತ್ತು ವರ್ಷದ ನಂತರ ನೋಡ್ಲಿಕ್ಕೆ ಹೋದಾಗ ಆಲ್ಟರ್ನೇಟ್ ಫೀಡ್ ಫಾರ್ಮುಲಾ ಫೀಡ್ ಕೊಟ್ಟ ಮಕ್ಕಳಲ್ಲಿ ಒಜ್ಜುತನ ಜಾಸ್ತಿ ಅಂತ ಹೇಳ್ತಾರೆ ಅವರಿಂದ ಬರುವಂತದ್ದು ಒಬೇಸಿಟಿ ಅದರಿಂದ ಬರುವಂತ ಪ್ರಾಬ್ಲಮ್ಸ್ ಬಿಪಿ ಶುಗರ್ ಬೇರೆ ಬೇರೆ ರೀತಿಯ ಇದು ಕೊಲೆಸ್ಟ್ರಾಲ್ ಬರೋದು ಅವರಿಗೆ ಮತ್ತೆ ತೀವ್ರವಾದ ಹಾರ್ಮೋನ್ ಪ್ರಾಬ್ಲಮ್ಸ್ ಹೆಣ್ಣು ಮಕ್ಕಳಲ್ಲಿ ಮತ್ತೆ ಡೈಜೆಷನ್ ಪ್ರಾಬ್ಲಮ್ಸ್ ಲೂಸ್ ಮೋಷನ್ ಆಗೋದು ಕೆಲವದೆಲ್ಲ ನ್ಯಾಚುರಲ್ ಸಿಗುವಂಥದ್ದು ಅಲ್ಲಿ ಸಿಗದೆ ಇದ್ದಾಗ ಬರುವಂಥ ಬೇರೆ ಬೇರೆ ರೋಗಗಳು ಆ ಮಕ್ಕಳಲ್ಲಿ ಬರುವ ಸಾಧ್ಯತೆ ಇದೆ ಸೊ ಎದೆ ಹಾಲು ಕೊಟ್ಟಾಗ ಈ ರೀತಿ ಪ್ರೊಟೆಕ್ಷನ್ ಇರೋದ್ರಿಂದ ಮುಂದುವರೆದು ಅವರಿಗೆ ಆ ಅವರ ಬಾಡಿಯಲ್ಲಿ ಆಗುವಂತ ನ್ಯಾಚುರಲ್ ಏನಿದೆ ಅದೆಲ್ಲ ಇಮ್ಯುನಿಟಿ ಆಗ್ಲಿ ಕರುಳಾಗ್ಲಿ ಲಂಗ್ಸ್ ಆಗ್ಲಿ ಉಸಿರಾಟದ್ದು ಸಮಸ್ಯೆ ಆಗ್ಲಿ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಸೊ ಇಬ್ಬರಲ್ಲೂ ಇದರದ್ದು ಉಪಯೋಗ ಇದೆ ಈಗ ಅಲ್ಲ ಮುಂದುವರೆದು ಒಂದು ಹತ್ತಿಪ್ಪತ್ತು ವರ್ಷದ ನಂತರ ಸಹ ಹುಟ್ಟಿದ ಟೈಮಲ್ಲಿ ಕೊಡುವಂತ ಇದೆ ಹಾಲು ಅನ್ನುವಂಥದ್ದು ಮಗುವಿಗೆ ಲಾಸ್ಟ್ ಅವರ ಮುಂದುವರೆದು ಅವರ ಅಡಲ್ಟ್ ಅಲ್ಲಿ ಸಹ ಅದರ ಮೇಲೆ ಒಂದು ಗಿಡ ಹೇಗೆ ಆ ಗಿಡವನ್ನು ನಾವು ಕರೆಕ್ಟ್ ಪೌಷ್ಟಿಕಾಂಶ ಕೊಟ್ರೆ ಮಾತ್ರ ಒಳ್ಳೆ ರೀತಿಯ ಮರ ಆಗಿ ಗಟ್ಟಿಯಾಗಿ ಅದು ಫಲ ಹೇಗೆ ಕೊಡುತ್ತೆ ಹಾಗೆ ಇದು ಒಂಥರ ಫೌಂಡೇಶನ್ ಇದ್ದಾಗ ಇದನ್ನು ನಾವು ಮಿಸ್ ಮಾಡಿದ್ರೆ ಆ ಗಿಡ ಏನು ಆ ಮಗು ದೊಡ್ಡದಾದ ಮೇಲೆ ಆ ಬೇರೆ ಬೇರೆ ರೀತಿಯ ಪರ ಇದು ಬಂದು ಒಂದು ಗಾಳಿ ಬಂದ್ರೆ ಹೇಗೆ ಒಂದು ಬಲ ಇಲ್ಲದ ಮರ ಹೇಗೆ ಬಿದ್ದು ಬಿಡ್ತದೆ ಒಂದು ಇನ್ಫೆಕ್ಷನ್ ಬಂದ್ರೆ ಸಹ ಮಗುವಿಗೆ ಪುನಃ ಪುನಃ ನಾವು ಡಾಕ್ಟರ್ ಗೆ ಮತ್ತೆ ದೊಡ್ಡದಾದ್ಮೇಲೆ ಅವರಿಗೆ ಅಸ್ತಮಾ ಪ್ರಾಬ್ಲಮ್ ಬರೋದು ಅಲರ್ಜಿ ಬರುದು ಅಂತದೆಲ್ಲ ಸಮಸ್ಯೆಗಳು ಜಾಸ್ತಿ ಅಷ್ಟೊಂದು ಮಹತ್ವ ಇದೆ ತಾಯಿಯ ಹಾಲಿಗೆ ಅಲ್ವಾ ಇವಾಗ ತಾಯಿಯ ಹಾಲನ್ನು ಅಮೃತಕ್ಕೆ ಸಮಾನ ಅಂತ ಅಲ್ವಾ ತಾಯಿಯ ಹಾಲಿಗೂ ದನದ ಹಾಲಿಗೂ ಏನ್ ವ್ಯತ್ಯಾಸ ಇದೆ ಮೇಡಮ್ ಹೇಳ್ಬೋದು ನಮ್ಮ ಮನೆಯಲ್ಲಿರುವಂತಹ ಹಿರಿಯವರು ಏನ್ ಹೇಳ್ತಾರೆ ಎದೆ ಹಾಲು ಪಾಪ ಬಾಣಂತಿ ಎದೆ ಹಾಲು ಕೊಟ್ಟರೆ ಮಕ್ಕಳು ದಪ್ಪ ಹಾಕ್ತಾರೆ ಸೊ ಏನ್ ಮಾಡ್ತಾರೆ ಮನೆಗೆ ಹೋಗ್ತಾರೆ ಇಲ್ಲಿ ನಾವು ಯೂಶಲಿ ನಾವು ರೌಂಡ್ಸ್ ಎಲ್ಲ ಮಾಡುವಾಗ ಯೂಶಲಿ ಮನೆಗೆ ಹೋದ ನಂತರ ಏನ್ ಮಾಡ್ತಾರೆ ಹಾಲನ್ನ ಬಿಸಿ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾರೆ ನೀರ್ ಹಾಕ್ತಾರೆ ಕಾಯಿಸಿ ಕೊಟ್ಟು ಬಿಡ್ತಾರೆ ಅಹ್ ಅದ್ರಷ್ಟು ಕೆಟ್ಟ ಪರಿಣಾಮ ಬೀರುವಂತದ್ದು ಯಾವ್ದು ಇಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಎರಡೂನು ಹಾಲೆ ತಾಯಿ ಹಾಲು ಹಾಲೆ ಹಾಲು ಹಾಲೆ ಬಟ್ ತಾಯಿಯ ಹಾಲಲ್ಲಿ ಪ್ರೋಟೀನ್ ಅಂಶ ಆಗ್ಲಿ ಶುಗರ್ ಅಂಶ ಆಗ್ಲಿ ಆ ಮಗುವಿಗೆ ಆ ತಾಯಿಯ ಮಗುವಿಗೆ ಎಷ್ಟು ಬೇಕು ಆ ಲಿಮಿಟ್ ಒಳಗಡೆನೆ ದೇವರು ಸೃಷ್ಟಿ ಮಾಡಿದ್ದಾರೆ ಸೊ ಅದನ್ನ ನಾವು ಮಗುವಿಗೆ ಕೊಟ್ಟ ತಕ್ಷಣ ಆಗುವಂತ ಒಳ್ಳೆ ಪರಿಣಾಮಗಳು ನಾವು ಆ ದನದ ಹಾಲು ಕೊಡುವಲ್ಲಿ ಬರುವುದಿಲ್ಲ ಯಾಕಂತ ಹೇಳಿದ್ರೆ ದನದ ಹಾಲಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಒಳ್ಳೆ ಪ್ರೋಟೀನ್ ಅಲ್ಲ ಅದು ಏನಾಗತ್ತೆ ಅಂತ ಹೇಳಿದ್ರೆ ಮಗುವಿನ ಕರಳು ಆ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಅಂತ ಹೇಳಿದ್ರೆ ಆ ಕರುಳಲ್ಲಿ ಅಹ್ ಗಾಯ ಆಗ್ಬಿಡುತ್ತೆ ಮಗುವಿನ ಕರುಳು ಅದೊಂಥರ ಲೋಡ್ ಆಗ್ಬಿಡ್ತದೆ ಅದಕ್ಕೆ ಆ ಕರುಳಲ್ಲಿ ಗಾಯ ಆದ ತಕ್ಷಣ ಅಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಏನು ಹೇಳ್ತೇವೆ ಎಂಟಿರೋಕೊಲೈಟಿಸ್ ಅಂತ ಬರುತ್ತೆ ಹುಟ್ಟಿದ ಮಗುವಲ್ಲೇ ಬರುತ್ತೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಮೋಷನ್ ಎಲ್ಲ ಬಂದಾಗ್ಬಿಡುತ್ತೆ ಕರುಳಲ್ಲಿ ಇನ್ಫೆಕ್ಷನ್ ಆಗ್ಬಿಡತ್ತೆ ಮತ್ತೆ ಅದು ಕರುಳು ಕರುಳೇ ಬಿಟ್ಟು ಬಿಟ್ಟು ಕೊಡುವ ಸಾಧ್ಯತೆ ಕೂಡ ಇದೆ ಸೊ ಆದಷ್ಟು ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ದನದ ಹಾಲನ್ನು ದಯವಿಟ್ಟು ಮಕ್ಕಳಿಗೆ ಆದಷ್ಟು ಹುಟ್ಟಿದ ಮಗುವಿಗಾಗ್ಲಿ ಆರು ತಿಂಗಳಾಗುವ ವೈದ್ಯರ ಮೇ ಅಡ್ವೈಸ್ ಆದ ಮೇಲೇನೆ ಅದು ಕೊಡುವಂಥದ್ದು ಒಳ್ಳೇದು ನಿಮ್ಗೆ ಉಪಾಯವೇ ಇಲ್ಲ ಈಗ ತಾಯಿಗೆ ಏನಾದ್ರೂ ಇನ್ ಇನ್ಫೆಕ್ಷನ್ ಏನೋ ಜಾಸ್ತಿ ಇದೆ ಅಥವಾ ವೈದ್ಯರು ಹೇಳಿದ್ದಾರೆ ಕೊಡ್ಬಾರ್ದಮ್ಮ ಕೆಲವೊಂದು ಇದಿದೆ ಅದರಲ್ಲಿ ಎದೆ ಹಾಲು ಕೊಡ್ಲಿಕ್ಕೆ ಇಲ್ಲ ಆವಾಗ ವೈದ್ಯರು ಸೂಚಿಸುವಂತ ಫಾರ್ಮುಲಾವ ಆಲ್ಟರ್ನೇಟಿವ್ ಏನಿದೆ ಅದನ್ನು ಕೊಡುದು ವೈದ್ಯರ ಸಲಹೆಯ ಮೇರೆಗೆ ಕೊಡುದು ಒಳ್ಳೇದು ಧನದ ಹಾಲನ್ನು ಆದಷ್ಟು ಮಗು ಆರು ತಿಂಗಳ ಒಳಗಡೆ ಆದಷ್ಟು ಕೊಡೋದು ಕೊಡಬಾರ್ದು ಅಂತ ನಾವು ಹೇಳ್ತೇವೆ ಅದು ತುಂಬಾ ದುಷ್ಪರಿಣಾಮಗಳು ಇವೆ ಮಗುವಿನ ಕರುಳಿನ ಮೇಲೆ ಹಾಗೂ ಒಟ್ಟಾರೆ ಮಗುವಿನ ಜೀವದ ಮೇಲೆ ಅದು ದುಷ್ಪರಿಣಾಮ ಬೀಳುವ ಸಾಧ್ಯತೆ ಇದೆ ಇವಾಗ ಆದವರು ಮಗುವಿಗೆ ಯಾವ ಯಾವ ವಿಧಾನದಲ್ಲಿ ಹಾಲು ಉಣಿಸಬಹುದು ಮೇಡಮ್ ಸೊ ಅದರ ತುಂಬಾ ಮೆಥಡ್ಸ್ ಇದೆ ಇದೆ ಹಾಲು ಕೊಡ್ಲಿಕ್ಕೆ ಸೊ ಫಸ್ಟ್ ನಾವು ಕಾಮನ್ ಮೆಥಡ್ ಏನ್ ಹೇಳ್ತೇವೆ ಫಸ್ಟ್ ಹುಟ್ಟಿದ ತಕ್ಷಣ ಏನು ಆ ಪಿಲ್ಲೋ ಆ ಇಟ್ಟು ಬೆಡ್ ಅನ್ನ ರೈಸ್ ಮಾಡಿ ಮಗುವನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡು ಹಾಲು ಉಣಿಸುವಂಥದ್ದು ನಾವು ಕ್ರೀಡಲ್ ಮೆಥಡ್ ಅಂತ ಹೇಳ್ತೇವೆ ಅದು ಕಾಮನ್ ಮೆಥಡ್ ಅದು ಒಂದು ಹುಟ್ಟಿದ ಎರಡು ದಿನದ ನಂತರ ಚೇರ್ ಮೇಲೆ ಕೂತು ಸಪೋರ್ಟ್ ಬೆಂಡ್ ಮಾಡ್ಲಿಕ್ಕಿಲ್ಲ ಸಪೋರ್ಟ್ ಕೊಟ್ಟು ಮಗುವನ್ನ ಎತ್ತರ ಮಾಡಿ ಮಗು ಆ ಬ್ರೆಸ್ಟಿಗೆ ಕರೆಕ್ಟ್ ಲ್ಯಾಚ್ ಆಗ್ಬೇಕು ಗುಡ್ ಲ್ಯಾಚ್ ಅಂತ ಹೇಳಿದ್ರೆ ಏನು ಮಗುವಿನ ಬಾಯಿ ನಿಬ್ಬಲಿದು ಕಪ್ಪು ಭಾಗದ ಇಡಿಯನ್ನ ಮಗುವಿನ ಬಾಯೊಳಗೆ ಹಾಕ್ಬೇಕು ಬರೀ ಮಣಿಯನ್ನು ಮಾತ್ರ ಅಲ್ಲ ನಿಪಲನ್ನು ಮಾತ್ರ ಅಲ್ಲ ಎರಿಯೋಲ ಅಂತ ಏನ್ ಹೇಳ್ತೇವೆ ಅದನ್ನು ತಾಯಿಯ ಮಗುವಿನ ಬಾಯೊಳಗೆ ಹೋಗ್ಬೇಕು ಮತ್ತೆ ಮಗು ಲಿಪ್ಸನ್ನ ಅದಕ್ಕೆ ಹಿಡಿಬೇಕು ಬ್ರೆಸ್ಟ್ ಅನ್ನ ಹಿಡಿಬೇಕು ಆ ಲೂಸ್ ಇರಬಾರ್ದು ಮತ್ತೆ ಮಗು ಇದು ಮೂಗು ಮುಚ್ಚಬಾರ್ದು ಆದಷ್ಟು ಎದೆಗೆ ಹತ್ರ ಇರಬೇಕು ಆದ್ರೆ ಮುಚ್ಚಬಾರ್ದು ಸೈಡ್ಗೆ ಹೋಗ್ಬೇಕು ಅದಕ್ಕೆ ಉಸಿರಾಡ್ಲಿಕ್ಕೆ ಆಗ್ಬೇಕು ಮತ್ತೆ ಆ ಮಗುವಿನ ಚಿನ್ ಮತ್ತೆ ಶೋಲ್ಡರ್ ಒಂದೇ ಲೆವೆಲ್ ಅಲ್ಲಿ ಇರ್ಬೇಕು ಆದಷ್ಟು ಆ ಮತ್ತೆ ಕುತ್ತಿಗೆಯನ್ನ ಕರೆಕ್ಟ್ ಇಟ್ಟುಕೊಂಡು ಮಗುವಿಗೆ ಹಾಲು ಉಣಿಸ್ಬೇಕು ಹಾಲು ಉಣಿಸಿದ ನಂತರ ದಯವಿಟ್ಟು ಕೆಳಗಡೆ ಡೈರೆಕ್ಟ್ ಹಾಕ್ಲಿಕ್ಕೆ ಇಲ್ಲ ಯಾಕಂದ್ರೆ ಮಗುವಿಗೆ ಅದು ರಿಫ್ಲೆಕ್ಸ್ ಅಂತ ಬರುತ್ತೆ ಆವಾಗ ಅದು ಎಲ್ಲಿಯಾದರೂ ಆ ಹಾಲು ಶ್ವಾಸಕೋಶದ ಒಳಗೆ ಹೋದ್ರೆ ಮಗುವಿಗೆ ಉಸಿರಾಟಕ್ಕೆ ಸಮಸ್ಯೆ ಬಂದು ಆ ಮಗುವನ್ನು ನಾವು ಕಳ್ಕೊಳ್ಳುವ ಸಂದರ್ಭ ಕೂಡ ಬರ್ಬೋದು ಆ ಎದೆ ಹಾಲು ಕೊಟ್ಟ ನಂತರ ಮಗುವಿಗೆ ಬರ್ಪ್ ಮಾಡಿಯೇ ನೀವು ತೆಗು ತೆಗೆಸಿಯೇ ಕೆಳಗಡೆ ಹಾಕಬೇಕು ಇದೆರಡು ಮೆಥಡ್ಸ್ ಕ್ರಾಸ್ ಕ್ಯಾಡಲ್ ಮೆಥಡ್ ಅಂದ್ರೆ ಕೆಲವರಿಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡೆಡ್ ಎಲ್ಲ ಇರ್ತಾರೆ ಸೊ ಏನಾಗುತ್ತೆ ಅಂದ್ರೆ ಮಗುವಿಗೆ ಈಚೆ ಇಟ್ಟು ಕ್ರಾಸ್ ಇಟ್ಟು ಮಗುವಿಗೆ ಹಾಲು ಉಣ್ಣಿಸ್ಬೋದು ಇನ್ನೊಂದು ಟ್ವಿನ್ಸ್ ಇದ್ರೆ ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಅದು ಹಾಗೆ ಒಂದು ಬ್ರೆಸ್ಟ್ ಅಲ್ಲಿ ಒಂದು ಟ್ವಿನ್ ಇನ್ನೊಂದು ಬ್ರೆಸ್ಟ್ ಅಲ್ಲಿ ಇನ್ನೊಂದು ಟ್ವಿನ್ನಿಗೆ ಒಮ್ಮೆಲೆ ಹಾಲು ಕೊಡಬಹುದು ಇನ್ನೊಂದು ಫುಟ್ಬಾಲ್ ಮೆಥಡ್ ಅಂತ ಇದೆ ಮಗುವನ್ನ ಸೊಂಟ ಭಾಗವನ್ನು ಮೇಲೆ ಇಟ್ಟುಕೊಂಡು ಆ ಥರನೂ ಕೊಡ್ಬೋದು ಸೊ ಒಟ್ಟಾರೆ ಆದಷ್ಟು ಕೂತ್ಕೊಂಡು ಕಂಫರ್ಟೇಬಲ್ ಪೊಸಿಷನ್ ಅಲ್ಲಿ ಮಗುವಿಗೆ ಹಾಲು ಕೊಡೋದು ಒಳ್ಳೇದು ಮತ್ತೆ ಬ್ಯಾಕ್ ಪ್ರಾಬ್ಲಮ್ ಇದೆ ಬ್ಯಾಕಲ್ಲಿ ಏನೋ ಈಗ ಆಕ್ಸಿಡೆಂಟ್ ಆಗಿದೆ ಹೆರಿಗೆ ಆಗ್ಬಿಟ್ಟಿದೆ ಬ್ಯಾಕಲ್ಲಿ ಏನೋ ಆಪರೇಷನ್ ಏನೋ ಅಂದ್ರೆ ಸೈಡಿಗೆ ತಿರುಗಿ ಆದಷ್ಟು ಮಗುವನ್ನ ಎತ್ತರ ಮಾಡಬೇಕು ಮಗು ಮೇಲೆ ತಾಯಿ ಬೀಳ್ಬಾರ್ದು ಕ್ರಾಸ್ ಪೊಸಿಷನ್ ಅಂತ ಮಲ್ಗಿನೂ ಆದಷ್ಟು ರೇರ್ ಇದ್ರಲ್ಲಿ ಹುಟ್ಟಿದ ಮಗುವಿಗೆ ತಪ್ಪಿಸಿ ಮತ್ತೆ ನೀವು ಹಾಲು ಕೊಡ್ಬಹುದಾಗ್ಬಹುದು ಆದ್ರೆ ಆ ಟೈಮ್ ಅಲ್ಲಿ ಮಗುವಿಗೆ ಪುನಃ ಎಬ್ಬಿಸಿ ಮೇಲೆ ತೇಗ್ ತೆಗೆಸಿಯೇ ಕೆಳಗೆ ಹಾಕಬೇಕು ಅಲ್ಲಿ ಬಿಟ್ಟು ಬಿಡುದಲ್ಲ ಎದೆ ಹಾಲು ಕೊಟ್ಟ ಮೇಲೆ ಮಗುವಿಗೆ ತೇಗು ತನ್ನಷ್ಟಕ್ಕೆ ಬರುದಿಲ್ಲ ತೇಗಂದ್ರೆ ಏನು ಆ ಶ್ವಾಸ ಮತ್ತೆ ಇದ್ರ ಒಳಗಡೆ ತುಂಬಿರೋ ಗಾಳಿ ಆಗ್ಲಿ ಬೇರೆ ಇದನ್ನ ಹೊರಗಡೆ ಹಾಕುವಂತದ್ದು ಹಾಕದೆ ಕೆಳಗಡೆ ಹಾಕಿದಾಗ ಶ್ವಾಸಕೋಶದ ಒಳಗೆ ಹಾಲು ಹೋದ್ರೆ ಅದು ತುಂಬಾ ಡೇಂಜರಸ್ ಆಗಿಬಿಟ್ಟು ಸೊ ಇದೆಲ್ಲ ಮೆಥಡ್ಸ್ ಓಕೆ ಇವಾಗ ತಾಯಿಯಾದವಳಲ್ಲಿ ಹಾಲು ಹೆಚ್ಚಾಗಬೇಕಾದ್ರೆ ಫಸ್ಟ್ ನಾನು ಹೇಳಿದಾಗೆ ಎದೆ ಹಾಲು ಜಾಸ್ತಿ ಆಗ್ಲಿಕ್ಕೆ ಏನೆಲ್ಲ ಇದೆ ಪೌಷ್ಟಿಕಾಂಶ ಆಹಾರ ಹೇಳಿದೆ ಆಲ್ರೆಡಿ ಲಿಕ್ವಿಡ್ಸ್ ಜಾಸ್ತಿ ಕುಡಿಬೇಕು ಮತ್ತೆ ಏನ್ ಹೇಳ್ತಾರಂತ ಅಂತ ಹೇಳಿದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮಮ್ಮಿ ಮೆಂತೆ ಆಗಲಿ ಪಾಲಕ್ ಆಗಲಿ ಅದರಲ್ಲಿ ನ್ಯಾಚುರಲ್ ಹಾಲು ಜಾಸ್ತಿ ಆಗುವಂತ ಇದಿದೆ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಅದರಲ್ಲಿ ಕೂಡ ಅಂಜೀರಾಗಲಿ ಖರ್ಜೂರಾಗಲಿ ನಿಮ್ಮ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ತುತ್ತಿ ಆಗಲಿ ಅದೆಲ್ಲ ಎದೆ ಹಾಲು ಜಾಸ್ತಿ ಮಾಡುವಂತ ವಿಧಾನಗಳು ಮತ್ತೆ ಬೇರೆ ಹಾಲು ತಾಯಿ ಎದೆ ಹಾಲು ಎದೆ ಹಾಲು ಕೊಡುವಂಥ ತಾಯಿ ಹಾಲು ಕುಡಿಬೇಕು ಹಾಲು ಅದರೊಟ್ಟಿಗೆ ಜ್ಯೂಸ್ ಆಗಲಿ ಅದನ್ನ ಕುಡಿಬೇಕು ಮತ್ತೆ ಅವರು ಇನ್ನೊಂದು ರೀತಿಯಲ್ಲಿ ಜಾಸ್ತಿ ಶತಾವರಿ ಎಲ್ಲ ಇದೆ ನ್ಯಾಚುರಲ್ಲಿ ಹಾಲು ಜಾಸ್ತಿ ಆಗುವಂಥದ್ದು ಇಂಥದ ಈ ಎಲ್ಲ ವಿಧಾನಗಳಲ್ಲಿ ಎದೆ ಹಾಲು ಜಾಸ್ತಿ ಮಾಡ್ಕೊಳ್ಬಹುದು ಎದೆ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಬಹುದು ಇನ್ನೊಂದು ಇಂತಹ ತಾಯಿಯಂದಿರು ಹಾಲು ಕೊಡಬಾರ್ದು ಅಂತ ಏನಾದ್ರೂ ಇದೆಯಾ ಹೌದು ಕೆಲವೊಂದ್ಸಲ ಏನಾಗುತ್ತೆ ರೇರ್ ಇನ್ಸ್ಟೆನ್ಸಸ್ ಅಲ್ಲಿ ಅಬ್ಸಲ್ಯೂಟ್ ಕೊಡ್ಲೇಬಾರ್ದಂತ ಕೆಲವ್ ಇದೆ ಅಂದ್ರೆ ತಾಯಂದಿರಲ್ಲಿ ಇನ್ಫೆಕ್ಷನ್ ಇರಬಹುದು ಏನ್ ಅಂತ ಹೇಳಿದ್ರೆ ಎಚ್ ಐ ವಿ ಹೆಚ್ ಐ ವಿ ಬರುವಂತ ಅದು ತುಂಬಾ ಹೈ ಇನ್ಫೆಕ್ಷನ್ ಇರುವಂತ ತಾಯಂದಿರು ಮತ್ತೆ ಹೆಪಟೈಟಿಸ್ ಬಿ ಆಕ್ಟಿವ್ ಇನ್ಫೆಕ್ಷನ್ ಇರುವಂತಹ ತಾಯಂದಿರು ಮತ್ತೆ ತಾಯಂದಿರಲ್ಲಿ ಮೊಲೆಯಲ್ಲಿ ಹರ್ಪಿಸ್ ಇನ್ಫೆಕ್ಷನ್ ಇದ್ರೆ ಅಥವಾ ಚರ್ಮದಿಂದ ಬರುವಂತ ಯಾವ್ದೆಲ್ಲ ರೋಗಗಳಿದ್ರೆ ಅಲ್ಲಿ ಇದ್ರೆ ಅಂತ ತಾಯಂದಿರು ಹಾಲು ಕೊಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಅಹ್ ಮಗುವಲ್ಲಿ ಕೆಲವು ಸಲ ಏನಾಗುತ್ತೆ ಹುಟ್ಟುವಂತ ಮಗುವಲ್ಲಿ ಲ್ಯಾಕ್ಟೋಸಿನ್ ಟಾಲರೆನ್ಸ್ ಇರುತ್ತೆ ಮತ್ತೆ ಗ್ಯಾಲಕ್ಟೋಸಿಮಿಯಾ ಅಂತ ಇರುತ್ತೆ ಮತ್ತೆ ಮಗುವಲ್ಲಿ ಎದೆ ಹಾಲನ್ನ ಡೈಜೆಷನ್ ಮಾಡುವ ಕೆಲವೊಂದು ಅಂಶಗಳು ಬಾಡಿಯಲ್ಲಿ ಹುಟ್ಟುವಾಗ್ಲೇ ಇರುವುದಿಲ್ಲ ಅಂತ ಮಕ್ಕಳಿಗೆ ನಾವು ಎದೆಹಾಲು ಕೊಟ್ಟಾಗ ತೀವ್ರವಾದ ಅವರಿಗೆ ನಿಶಕ್ತಿ ಆಗ್ಲಿ ಅವರ ಕರುಳೆಲ್ಲ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ಅಂತ ಮಕ್ಕಳಿಗೆ ನಾವು ಕೊಡುವುದಿಲ್ಲ ಮತ್ತೆ ಈಗಿನ ಕಾಲದಲ್ಲಿ ಏನಾಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂದ್ರೆ ಥೈರಾಯ್ಡ್ ಅಂಶ ಅವರ ಬಾಡಿಯಲ್ಲಿ ಜಾಸ್ತಿ ಇರುವ ತಾಯಂದಿರಿಗೆ ಥೈರಾಯ್ಡ್ ಕಡಿಮೆ ಆಗ್ಲಿ ಅಂತ ನಾವು ಆಂಟಿ ಥೈರಾಯ್ಡ್ ಮೆಡಿಸಿನ್ ಕೊಡ್ತೇವೆ ಅಂತ ತಾಯಂದಿರು ವೈದ್ಯರ ಸಲಹೆ ಮೇಲೆ ಮೇರೆಗೆ ಕೊಡಬೇಕು ಯಾಕಂದ್ರೆ ಕೆಲವು ಥೈರಾಯ್ಡ್ ಮೆಡಿಸಿನ್ ಮಗುವಿಗೆ ಹೋದ್ರೆ ಮಗುವಿನ ಗ್ರೋತ್ ಶ್ರಿಂಕ್ ಆಂಟಿ ಕ್ಯಾನ್ಸರ್ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿರುವಂತಹ ತಾಯಂದಿರು ಎಲ್ಲಿಯಾದ್ರೂ ಪ್ರೆಗ್ನೆಂಟ್ ಆಗಿ ಹೇಗೆ ಆದ್ರೆ ಅದು ಮಗುವಿಗೆ ಎದೆ ಹಾಲಿನ ಮೂಲಕ ಹೋಗುತ್ತೆ ಸೊ ಆ ಸಂದರ್ಭದಲ್ಲಿ ಎದೆಹಾಲು ವೈದ್ಯರ ಸಲಹೆಯ ಮೀರೆಗೆ ಅವರು ಕೊಡ್ಬೇಕಾ ಕೊಡ್ಬೇಕಾ ಕೊಡ್ಬಾರ್ದಾ ಅಂತ ಹೇಳಿ ಆದಷ್ಟು ಆಂಟಿ ಕ್ಯಾನ್ಸರ್ ಡ್ರಗ್ ಇರುವ ಮದ್ದಿರುವ ಮ ತಾಯಂದಿರು ಕೊಡ್ಲಿಕ್ಕೆ ಇಲ್ಲ ಮತ್ತೆ ಆಲ್ಕೋಹಾಲಿಸಮ್ ಹುಟ್ಟಿದ ಮಗುವ ತಾಯಂದಿರು ಎಲ್ಲಿಯಾದ್ರೂ ಮದ್ಯಪಾನ ಮಾಡ್ತಾ ಇದ್ರೆ ಅಂತವ್ರು ಹಾಲು ಕುಡಿಸ್ಲಿಕ್ಕೆ ಇಲ್ಲ ಮತ್ತೆ ಸೈಕ್ಯಾಟ್ರಿಕ್ ಡ್ರಗ್ಸ್ ಕೆಲವು ಅವರಿಗೆ ಬೇರೆ ಡಿಪ್ರೆಷನ್ ಸೈಕ್ಯಾಟ್ರಿಕ್ ಮೆಡಿಸಿನ್ ಇದ್ರೆ ವೈದ್ಯರ ಸಲಹೆ ತಗೊಂಡೇ ಹಾಲು ಕೊಡ್ಬೇಕು ಹ್ಮ್ ಹ್ಮ್ ಓಕೆ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಅಲ್ವಾ ಈ ಒಂದು ದಿನಾಚರಣೆಯ ಪ್ರಾಮುಖ್ಯತೆ ಬಗ್ಗೆ ಆಗಸ್ಟ್ ಫಸ್ಟ್ ವೀಕ್ ಅಂತ ಏನಿದೆ ನಾವು ವಿಶ್ವ ಸ್ತನ್ಯಪಾನ ವೀಕ್ ಅಂತ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಆಚರಣೆ ಮಾಡ್ತೇವೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಏನ್ ಥೀಮ್ ಇದೆ ಅಂತ ಹೇಳಿದ್ರೆ ಲೆಟ್ಸ್ ಮೇಕ್ ಬ್ರೆಸ್ಟ್ ಫೀಡಿಂಗ್ ವರ್ಕ್ ವರ್ಕ್ ಅಂತ ಸೊ ಏನಿದು ಈಗ ಈಗಿನ ಕಾಲದಲ್ಲಿ ಏನಾಗುತ್ತಾ ಇದೆ ಅಂತ ಹೇಳಿದ್ರೆ ತಾಯಂದಿರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆರು ತಿಂಗಳಿಗೆ ಅವರಿಗೆ ಬಾಣಂತನ ನಂತರ ರಜೆ ಇರತ್ತೆ ಸೊ ಅದರ ನಂತರ ಅವರು ಕೆಲ್ಸಕ್ಕೆ ವಾಪಸ್ ಹೋಗ್ಬೇಕು ಆ ಆವಾಗ ಅವರಲ್ಲಿ ಆ ಸಮಾಜ ಏನಿದೆ ಫಸ್ಟ್ ತಾಯಂದಿರಿಗೆ ಆ ವರ್ಕ್ ಮಾಡ್ಲಿಕ್ಕೂ ಬಿಡ್ಬೇಕು ಮತ್ತೆ ಬ್ರೆಸ್ಟ್ ಫೀಡು ಮಗುವಿಗೆ ಸಿಗ್ಬೇಕು ಅಂತ ಒಂದು ವಾತಾವರಣ ರೂಪಿಸ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ಮಾಡಿದ್ದೇವೆ ಸೊ ಈ ಸಲದ್ದು ಥೀಮ್ ಹೋದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಫಸ್ಟ್ ಸಿಕ್ಸ್ ಮಂತ್ ಬಂದ ನಂತರ ಈಗ ಗವರ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ವರ್ಕಿಂಗ್ ಇದ್ರಲ್ಲೇ ಕ್ರಶ್ ಮಾಡಬೇಕು ಅಂತ ಬೇಬಿ ಸಿಟ್ಟಿಂಗ್ ತರ ಮಾಡಿ ನೆದೆಹಾಲು ಹಾಲು ಕೊಡ್ಲಿಕ್ಕೆ ಪೂರಕ ಅಥವಾ ಅವರಿಗೆ ಟೈಮ್ ಕೊಡಬೇಕು ಮಗುವಿಗೆ ಮಧ್ಯ ಹಾಲು ಕೊಟ್ಟು ಬರ್ಲಿಕ್ಕೆ ಅವರಿಗೆ ಟೈಮ್ ಕೊಡಬೇಕು ಮನೆಯಲ್ಲಿ ಯಾರಾದ್ರೂ ಹಾಲನ್ನ ತೆಗ್ದು ಸ್ಟೋರ್ ಮಾಡಿಕೊಂಡು ಮನೆಯಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡ್ಬೇಕು ಸಮಾಜದಲ್ಲಿ ಅವರಿಗೆ ಸಪೋರ್ಟ್ ಈಗ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಅಯ್ಯೋ ಅವ್ಳು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಾಳೆ ಇಲ್ಲ ಬ್ರೆಸ್ಟ್ ಫೀಡಿಂಗ್ ಈಸ್ ಕಾಮನ್ ಅದಕ್ಕೆ ನಾವು ಅಹ್ ಒಟ್ಟು ಅದರ ಬಗ್ಗೆ ನಾವು ಅರಿವು ಮೂಡಿಸಿ ಅದಕ್ಕೆ ಪೋಷಣೆ ಮಾಡಬೇಕು ಹೊರತು ಅದನ್ನು ನಾವು ನಿಂದಿಸಬಾರ್ದು ಯಾವತ್ತು ಸೊ ಆ ನಿಟ್ಟಿನಲ್ಲಿ ನಾವು ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ಅದರದ್ದು ಥೀಮ್ ಬೇರೆ ಬೇರೆ ಇರುತ್ತೆ ಬಟ್ ಅಟ್ ದ ಮೋಸ್ಟ್ ಅವ್ರಿಗೆ ಏನು ಬೇಕಂತ ಹೇಳಿದ್ರೆ ಹುಟ್ಟಿದ ಆರು ತಿಂಗಳ ತನಕ ಮಗುವಿಗೆ ಎಲ್ಲ ಮಕ್ಕಳಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳಿದ್ರೆ ಎದೆ ಹಾಲು ಮಾತ್ರ ಆದಷ್ಟು ಆರು ತಿಂಗಳಲ್ಲಿ ಆರನೇ ತಿಂಗಳಿಂದ ಹಿಡಿದು ವೀನಿಂಗ್ ಫುಡ್ಸ್ ಅನ್ನ ಕೊಡ್ಬೇಕು ಅಪ್ಟಿಲ್ ಟೂ ಇಯರ್ಸ್ ಮಗುವಿಗೆ ಎದೆ ಹಾಲು ಕೊಟ್ಟಷ್ಟು ಒಳ್ಳೇದು ಅಂತ ಹೇಳ್ತಾರೆ ಬಂದಷ್ಟು ಹಾಲು ಕೊಡಿ ಆ ಎರಡು ವರ್ಷದ ತನಕ ಎದೆ ಹಾಲು ಉಣಿಸ್ಬೇಕು ಆರು ತಿಂಗಳ ನಂತರ ವೀನಿಂಗ್ ಫುಡ್ಸ್ ಅನ್ನ ಮಗುವಿಗೆ ಸ್ಟಾರ್ಟ್ ಮಾಡ್ಬೇಕು ವೀನಿಂಗ್ ಫುಡ್ಸ್ ಅಂದ್ರೆ ಏನ್ ಬರುತ್ತೆ ಆ ಮಣ್ಣಿ ರಾಗಿ ಗೋಧಿ ಅದ್ರ ಮಣ್ಣಿ ಅದ್ರೊಟ್ಟಿಗೆ ಮಧ್ಯ ಮಧ್ಯೆ ಎದೆ ಹಾಲು ಕೊಡ್ತಾ ಇರ್ಬೇಕು ಬಿಡ್ಬಾರ್ದು ಒಮ್ಮೆಲೆ ಮತ್ತೆ ಅದ್ರದ್ದು ಮಗು ಇದು ಎಂಟು ತಿಂಗಳು ಒಂಬತ್ತು ತಿಂಗಳು ಆಗ್ತಾ ಬರುವಾಗ ಮ್ಯಾಶ್ಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಮತ್ತೆ ಒಂದು ವರ್ಷದ ಹತ್ರ ಬರುವಾಗ ಅದಕ್ಕೆ ಬೇರೆ ನಿಮ್ಮ ಅನ್ನ ಅದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಬಹುದು ದಾಲ್ ಐಟಮ್ಸ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಬಹುದು ಮತ್ತೆ ತುಪ್ಪ ಆಗ್ಲಿ ತೆಂಗಿನೆಣ್ಣೆ ಆಗಲಿ ಅದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಬಹುದು ಒನ್ ಇಯರ್ ಆದ್ಮೇಲೆ ಒನ್ ಅಂಡ್ ಹಾಫ್ ಇಯರ್ ಆದ್ಮೇಲೆ ಸ್ವಲ್ಪ ಅದಕ್ಕೆ ಮೊಟ್ಟೆ ಆಗಲಿ ಬೇಯಿಸಿದ ಮೊಟ್ಟೆ ಆಗ್ಲಿ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ಬೇಕು ಒಮ್ಮೆಲೆ ನಾವು ಎದೆ ಹಾಲು ನಿಲ್ಸಿದ್ದೇವೆ ಮಗುವಿಗೆ ಹಸಿ ಅಂತ ಹೇಳಿ ಮಣ್ಣಿನೂ ಇವತ್ತು ಕೊಟ್ರಿ ಬೇಯಿಸಿದ ತರಕಾರಿನೂ ಇವತ್ತು ಕೊಟ್ರಿ ಅಂದ್ರೆ ಮಗುವಿಗೆ ಅದು ಇಂಡೈಜೆಷನ್ ಆಗ್ಬಿಡುತ್ತೆ ಹಾಗೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದೊಂದೇ ಆಹಾರವನ್ನು ಆಡ್ ಮಾಡ್ತಾ ಮಗುವನ್ನು ವೀನ್ ಮಾಡ್ಬೇಕು ಎದೆ ಹಾಲಿಂದ ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸಿ ಅದಕ್ಕೆ ಬೇರೆ ಪೂರಕ ಆಹಾರ ಸ್ಟಾರ್ಟ್ ಅನ್ನೋ ದಿನಾಚರಣೆ ಪ್ರಾರಂಭ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ಹಾಲು ಉಣಿಸುವ ತಾಯಿಯಂದಿರಿಗೆ ಏನಾದ್ರೂ ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಏನಂತ ಹೇಳಿದ್ರೆ ಎದೆ ಹಾಲು ಅಂತ ಹೇಳುವಂತದ್ದು ನಾನು ಫಸ್ಟ್ ಇಂದನೇ ಹೇಳ್ತಾ ಇದ್ದೀನಿ ಅದು ಒಂದು ಆ ಪ್ರಕೃತಿ ಕೊಟ್ಟಿರುವ ಅಮೃತ ಅದನ್ನು ಎಲ್ಲಾ ತಾಯಂದಿರು ತನ್ನ ಮಗುವಿಗೆ ಕೊಡಲೇಬೇಕು ಆದಷ್ಟು ಅದನ್ನು ತಪ್ಪಿಸಬಾರದು ಬೇರೆ ಮೆಥಡ್ಸ್ ಇದೆ ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಸುಲಭ ಉಪಾಯಗಳಿವೆ ಬಟ್ ಎದೆ ಹಾಲನ್ನು ದೇವರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕ್ಲೀನ್ ಮಾಡುವ ಇದಿಲ್ಲ ಟೆಂಪ್ರೇಚರ್ ಬಾಯ್ಲ್ ಮಾಡ್ಬೇಕಂತ ಏನಿಲ್ಲ ಸುಲಭ ಅದು ಕೊಡ್ಲಿಕ್ಕೆ ಎಲ್ಲಿಯ ಕೂತು ಕೊಡಬಹುದು ಅದಕ್ಕೆ ಕರೆಂಟ್ ಆಗ್ಲಿ ಬೇರೆ ಅಂತ ವಿಧಾನಗಳು ಬೇಡ ಯಾವ ಇದರಲ್ಲಿ ಕೂತು ಮಗುವಿಗೆ ಹಾಲು ಕೊಡಬೇಕು ದಯವಿಟ್ಟು ಅವರು ತಮ್ಮ ಆರೋಗ್ಯದ ಮೇಲೆ ಅಹ್ ಏನಾದ್ರೂ ದುಷ್ಪರಿಣಾಮ ಆಗತ್ತೆ ನಮ್ಮ ಬ್ರೆಸ್ಟ್ ಸ್ಯಾಗ್ ಆಗುತ್ತೆ ಬ್ರೆಸ್ಟ್ ದೊಡ್ಡದಾಗತ್ತೆ ಅದೆಲ್ಲ ತಪ್ಪು ಕಲ್ಪನೆಗಳು ಎದೆ ಹಾಲು ಇರುವುದೇ ತಾಯಿ ಮತ್ತು ಮಗುವಿಗೆ ಉಪಯೋಗ ಆಗ್ಲಿಕ್ಕೆ ಅಂತನೇ ಇರೋದು ಸೊ ದಯವಿಟ್ಟು ಅದನ್ನ ತಾಯಂದಿರು ಇದನ್ನ ಅವರ ದೈನಂದಿನ ಇದ್ರಲ್ಲಿ ಅಹ್ ಅಲ್ ಅಳವಡಿಸಿಕೊಂಡು ಎಲ್ಲಾ ತಾಯಂದಿರು ಮಗುವಿಗೆ ಎದೆ ಹಾಲು ಅಂತ ಹೇಳುವಂತ ಅಮೃತವನ್ನು ಎಲ್ಲಾ ತಾಯಂದಿರು ಕೊಡ್ಲೇಬೇಕು ಆದಷ್ಟು ಖಂಡಿತ ಖಂಡಿತ ಮೇಡಮ್ ಇಷ್ಟು ಹತ್ತುಗಳ ಕಾಲ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಮೀಸಲಿಟ್ಟು ಸ್ತನಪಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ದೀರಾ ನಿಮಗೆ ಡೈಜಿಗಳ ಕಡೆಯಿಂದ ಧನ್ಯವಾದಗಳು ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಹೊತ್ತುಗಳ ಕಾಲ ಮೇಡಮ್ ನಮಗೆ ಸ್ತನಪಾನ ಅಂದ್ರೇನು ಸ್ತನಪಾನದಿಂದ ಯಾವುದೆಲ್ಲ ಪ್ರಯೋಜನಗಳಿದೆ ಹಾಗೆಯೇ ತಾಯಿಗೂ ಹಾಗೂ ಮಗುವಿಗೂ ಯಾವುದೆ ಯಾವ ರೀತಿಯಲ್ಲಿ ಉಪಯೋಗ ಇದೆ ಅನ್ನೋದ್ರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಈ ಒಂದು ಸಂಚಿಕೆ ಹಾಲುಣಿಸುವ ಪ್ರತಿಯೊಬ್ಬ ತಾಯಿಗೂ ಕೂಡ ಇಷ್ಟವಾಗಿದೆ ಅಂದ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಡೈ ವೈಲ್ಡ್